ಶ್ರೀ ಮಹಾಗಣಪತೇ ನಮಃ, ಶ್ರೀ ಗುರುಭ್ಯೋ ನಮಃ, ಹರಿಹಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯಿ ವೀಕ್ಷಕ ಮಹಾಶಯರೇ, ತಮಗೆಲ್ಲ ಬೆಳಗಿನ ಶುಭೋದಯ. ದಯಾಮಯನಾದಂತಹ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ರಾಶಿ ಭವಿಷ್ಯವನ್ನು ನೋಡೋಣ. ದ್ವಾದಶ ರಾಶಿಗಳ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ತಿಳಿಯೋಣ. ಬನ್ನಿ ವೀಕ್ಷಕರೇ, ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂತಹ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂತಹ ದಂಪತಿಗಳಿಗೆ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಕೂಡ ಹೇಳ್ತಾ ಭಗವಂತ ತಮಗೆ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಎಂದು ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರಿಯ ವೀಕ್ಷಕರೇ, ಇಂದು 2020 ಜನವರಿ ತಿಂಗಳ 23ನೇ ತಾರೀಕು ಗುರುವಾರ. ಈ ದಿನದ ನಿತ್ಯ ಪಂಚಾಂಗ ಫಲವನ್ನು ಈಗ ನೋಡೋಣ. ಸ್ವಸ್ತಿ ಶ್ರೀ ವಿಕಾರಿ ನಾಮ ಸಂವತ್ಸರೆ ಉತ್ತರಾಯಣೆ ಹೇಮಂತ ಋತವು ಪುಷ್ಯ ಮಾಸೆ ಇದು ಮಕರ ಮಾಸ ಕೃಷ್ಣ ಪಕ್ಷದ ಚತುರ್ದಶಿ ಪೂರ್ವಾಷಾಢ ನಕ್ಷತ್ರ. ಈ ದಿನ ಸೂರ್ಯೋದಯ ಪ್ರಾರಂಭ ಆಗುವಂಥದ್ದು ಪ್ರಾತಃಕಾಲ 6:48, ಸೂರ್ಯಾಸ್ತ ಸಂಜೆ 6:08. ಈ ದಿನದ ಕರ್ಣ ಪೂರ್ವಕರ್ಣ ವಿಷ್ಟಿ ಅಥವಾ ಭದ್ರ, ಉತ್ತರ ಕರ್ಣ ಶಕುನಿ. ಈ ದಿನದ ಯೋಗ ಹರ್ಷಣ ಯೋಗ, ದಿಶಶೂಲ ದಕ್ಷಿಣ, ಚಂದ್ರರಾಶಿ ಧನುಸ್ಸು. ಈ ದಿನ ರಾಹುಕಾಲ ಪ್ರಾರಂಭ ಆಗುವಂಥದ್ದು 2:02-3:28. ಉಳಿಕ ಕಾಲ 9:42-11:09. ಯಮಗಂಡ ಕಾಲ 6:49-8:16 ಇರಲಿದೆ. ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ 10:46-11:29, ಹಾಗೆ 3:02-3:44 ಈ ದುಷ್ಟ ಮುಹೂರ್ತ ದುರ್ಮುಹೂರ್ತ ಇರುವಂಥದ್ದು. ಹಾಗಾಗಿ ಈ ದುರ್ಮುಹೂರ್ತ ಇರುವಂಥ ಒಂದು ಅವಧಿಯಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ, ಯಾವುದೇ ಶುಭ ಕಾರ್ಯಗಳನ್ನು ಆರಂಭ ಮಾಡುವಂಥದ್ದು ಅಷ್ಟೊಂದು ಶ್ರೇಯಸ್ಕರ ಅಲ್ಲ ವೀಕ್ಷಕರೇ. ಈ ದಿನ ಚಂದ್ರಬಲ ಇರುವಂಥ ರಾಶಿಗಳು ಮಿಥುನ, ಕರ್ಕಾಟಕ, ತುಲ, ಧನುಸ್ಸು, ಕುಂಭ ಮತ್ತು ಮೀನ. ಈ ದಿನದ ಹೊರದ ಅಧಿಪತಿ ಮಂಗಳ. ಹಾಗಾಗಿ ಒಂದು ಆಸ್ತಿಗಾಗಿ, ಸ್ಥಿರಾಸ್ತಿಯನ್ನು ಖರೀದಿ ಮಾಡಲಿಕ್ಕಾಗಿ ಅಥವಾ ಒಂದು ಕ್ರೀಡಾಪಟುಗಳಿಗೆ, ಸ್ಪರ್ಧಿಗಳಿಗೆ, ಸ್ಪರ್ಧೆಯಲ್ಲಿ ಭಾಗವಹಿಸುವಂಥ ಎಲ್ಲರಿಗೂ ಕೂಡ ಶುಭಕರವಾದಂತಹ ದಿನ ವೀಕ್ಷಕರೇ. ಇಂದು ಬಹಳ ವಿಶೇಷವಾಗಿ ಇರುವಂತಹ ದಿನ, ಯಾಕಂದರೆ ಈ ದಿನ ಅನಧ್ಯಯನ ತ್ರಯವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಹಾಗೆ ಇಂದು ಮಾಸ ಶಿವರಾತ್ರಿ. ಹಾಗಾಗಿ ಮಾಸ ಶಿವರಾತ್ರಿ ಅಂದರೆ ಏನು, ಇದನ್ನು ಯಾರು ಹೇಗೆ ಆಚರಿಸ್ತಾರೆ ಅನ್ನೋಂಥದ್ರ ಬಗ್ಗೆ ಸ್ವಲ್ಪ ಪರಿಚಯವನ್ನು ಈಗ ಮಾಡಿಕೊಳ್ಳೋಣ. ಜೊತೆಗೆ ಈ ದಿನ ನೇತಾಜಿ ಸುಭಾಷ್ ಚಂದ್ರ ಬೋಸ್ರವರ ಜನ್ಮದಿನಾಚರಣೆ ಕೂಡ. ಹಾಗೆ ಈ ಮಾಸ ಶಿವರಾತ್ರಿಯ ಬಗ್ಗೆ ಈಗ ನೋಡೋಣ, ಬನ್ನಿ. ಪ್ರಿಯ ವೀಕ್ಷಕರೇ, ಇಂದು ಮಾಸ ಶಿವರಾತ್ರಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಈ ಮಾಸ ಶಿವರಾತ್ರಿ ಅಂತ ಹೇಳಿದ್ರೆ ನಮಗೆ ಗೊತ್ತಿರುವಂಥದ್ದು ಒಂದೇ ಮಹಾಶಿವರಾತ್ರಿ. ಹಾಗಾಗಿ ಈ ಮಾಸ ಶಿವರಾತ್ರಿಗಳೇನು ಅನ್ನೋಂಥದ್ದು ನೋಡಿದ್ರೆ ವರ್ಷದ 12 ಬರುವಂತಹ ಚತುರ್ದಶಿ ಎಂದು, ಅಂದರೆ ಆಯಾ ಮಾಸದ 14ನೆಯ ದಿನ ಬರುವಂತಹ ಈ ಚತುರ್ದಶಿಯನ್ನು ಮಾಸ ಶಿವರಾತ್ರಿ ಅಂತ ಹೇಳಿ ಆಚರಿಸ್ತಾರೆ. ಆದರೆ ಮಾಘ ಮಾಸದಲ್ಲಿ ಬರುವಂತಹ ಶಿವರಾತ್ರಿಯನ್ನು ಮಹಾಶಿವರಾತ್ರಿ ಅಂತ ಆಚರಿಸ್ತಾರೆ ಅಷ್ಟೇ. ಉಳಿದಂತೆ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವೀಜ, ಕಾರ್ತೀಕ, ಮಾರ್ಗಶಿರ, ಪುಷ್ಯ, ಫಾಲ್ಗುಣ ಈ ಮಾಸಗಳಲ್ಲಿ ಬರುವಂತಹ ಚತುರ್ದಶಿ ತಿಥಿಯಂದು ಈ ಶಿವರಾತ್ರಿ ಆಚರಣೆಯನ್ನು ಆಚರಿಸುವಂಥದ್ದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿರುವಂಥದ್ದು. ಕೃಷ್ಣ ಪಕ್ಷದ ಚತುರ್ದಶಿಯಂದು ಶಿವನ ಆರಾಧನೆಗೆ ಮೀಸಲಾಗಿರುವಂಥದ್ದು. ಹಾಗೆ ಇಂದು ಕೃಷ್ಣ ಪಕ್ಷದ ಚತುರ್ದಶಿ, ಕೃಷ್ಣ ಪಕ್ಷದ 14ನೆಯ ದಿವಸ ಇಂದು, ನಾಳೆ ಅಮಾವಾಸ್ಯೆ ಇರುವಂಥದ್ದು. ಹಾಗಾಗಿ ಈ ದಿನ ಶಿವನ ಆರಾಧನೆಗೆ ಬಹಳ ಉತ್ಕೃಷ್ಟವಾದಂತಹ ದಿನ, ಯೋಗ್ಯವಾದಂತಹ ದಿನ ಇಂದು.
ಉಪವಾಸ ವ್ರತವನ್ನು ಕೈಗೊಳ್ಳುವಂಥವರು ಕೂಡ ಈ ದಿನ ಇದ್ದಾರೆ. ಇದರಿಂದ ಸಕಲ ಇಷ್ಟಾರ್ಥಗಳು ಮತ್ತು ಲೋಕ ಕಲ್ಯಾಣವನ್ನು ಶಿವನು ಕರುಣಿಸ್ತಾನೆ ಅನ್ನುವಂಥ ನಂಬಿಕೆ ಹಲವರಲ್ಲಿರುವಂಥದ್ದು. ದಿನವಿಡೀ ಶಿವನಾಮ ಸ್ಮರಣೆಯನ್ನು ಮಾಡುವಂಥದ್ದು, ಶಿವಸ್ತೋತ್ರ ಪಠನೆ ಮಾಡುವಂಥದ್ದು, ರುದ್ರ ಚಮಕಾದಿಗಳಿಂದ ಶಿವನಿಗೆ ಅರ್ಚನೆಯನ್ನು ಮಾಡುವಂಥದ್ದು, ಅಭಿಷೇಕ ಮಾಡುವಂಥದ್ದು ಇತ್ಯಾದಿಗಳು ಈ ದಿನ ನೆರವೇರುವಂಥದ್ದು. ದ್ವಾದಶ ಜ್ಯೋತಿರ್ಲಿಂಗಗಳು ಪ್ರತಿಷ್ಠಾಪನೆಯಾದಂತಹ ದಿನವೂ ಕೂಡ ಈ ಮಾಸ ಶಿವರಾತ್ರಿ ಆಗಿರೋದರಿಂದ ಈ ದಿನಕ್ಕೆ ವಿಶೇಷವಾದಂಥ ಒಂದು ಮಹತ್ವ ಇದೆ. ಅಂದಹಾಗೆ ಈ ದ್ವಾದಶ ಜ್ಯೋತಿರ್ಲಿಂಗಗಳು ಗುಜರಾತ್ನ ಶ್ರೀ ಸೋಮನಾಥ, ಆಂಧ್ರದ ಶ್ರೀಶೈಲಂನ ಮಲ್ಲಿಕಾರ್ಜುನ, ಮಧ್ಯಪ್ರದೇಶದ ಉಜ್ಜಯಿನಿಯ ಮಹಾಕಾಳೇಶ್ವರ, ಮಧ್ಯಪ್ರದೇಶದ ನರ್ಮದಾ ನದಿ ತೀರದಲ್ಲಿರುವಂಥ ಮಾಂಧಾತ ಪರ್ವತದಲ್ಲಿರುವಂಥ ಶ್ರೀ ಓಂಕಾರೇಶ್ವರ, ಹಿಮಾಲಯದ ಶ್ರೀ ಕೇದಾರನಾಥೇಶ್ವರ, ಮಹಾರಾಷ್ಟ್ರದ ಶ್ರೀ ಭೀಮೇಶ್ವರ, ವಾರಣಾಸಿಯ ಕಾಶಿ ವಿಶ್ವೇಶ್ವರ, ನಾಸಿಕ್ನ ಶ್ರೀ ತ್ರಯಂಬಕೇಶ್ವರ, ಹಾಗೆ ಜಾರ್ಖಂಡ್ನಲ್ಲಿರುವಂಥ ಶ್ರೀ ವೈದ್ಯನಾಥೇಶ್ವರ, ಗುಜರಾತ್ನ ದ್ವಾರಕಾ ಪ್ರಾಂತ್ಯದ ಶ್ರೀ ನಾಗೇಶ್ವರ, ತಮಿಳುನಾಡಿನ ರಾಮೇಶ್ವರದ ಶ್ರೀ ಸೇತುಬಂಧ ರಾಮೇಶ್ವರ, ಮಹಾರಾಷ್ಟ್ರದ ಔರಂಗಾಬಾದ್ನ ಶ್ರೀ ಘುಷ್ಮೇಶ್ವರ, ಹೀಗೆ ದ್ವಾದಶ ಜ್ಯೋತಿರ್ಲಿಂಗಗಳು ಈ ದಿನ ಪ್ರತಿಷ್ಠಾಪನೆಗೊಂಡಿರುವಂಥದ್ದು. ಹಾಗೆ ನಮ್ಮಲ್ಲಿ ಹೇಳ್ತಾರೆ, ಜೀವನದಲ್ಲಿ ಒಮ್ಮೆಯಾದರೂ ಕೂಡ ಈ ದ್ವಾದಶ ಲಿಂಗಗಳನ್ನು ದರ್ಶನ ಮಾಡಿ ಬನ್ನಿ, ಮುಕ್ತಿ ಸಿಕ್ಕತ್ತೆ ಅನ್ನುವಂಥದ್ದು. ಹಾಗಾಗಿ ಪ್ರಿಯ ವೀಕ್ಷಕರೇ, ಎಲ್ಲೆಲ್ಲಿ ಸಾಧ್ಯವೋ ಅಂತಹ ಒಂದು ಜ್ಯೋತಿರ್ಲಿಂಗಗಳನ್ನು ಆದಷ್ಟು ಹೆಚ್ಚು ಹೆಚ್ಚು ದರ್ಶನ ಮಾಡಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಿ. ಅಲಂಕಾರ ಪ್ರಿಯೋ ವಿಷ್ಣು ಅಭಿಷೇಕ ಪ್ರಿಯ ಶಿವ ಅನ್ನುವಂತೆ, ನೀರು, ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ, ಎಳಿನೀರು, ಗಂಗಾಜಲ, ಕಬ್ಬಿನ ರಸ ಇತ್ಯಾದಿಗಳಿಂದ ಅಭಿಷೇಕಗಳನ್ನು ಈ ದಿನ ಶಿವಾಲಯಗಳಲ್ಲಿ ನೆರವೇರಿಸ್ತಾರೆ. ಅಲ್ಲದೆ ಈ ದಿನ ರುದ್ರಾಭಿಷೇಕವನ್ನು ಮಾಡೋದರಿಂದ ಶಿವನು ಸುಪ್ರೀತನಾಗ್ತಾನೆ ಅನ್ನುವಂಥದ್ದು ಕೂಡ ಇದೆ. ಬಿಲ್ವಪತ್ರೆ, ಶಮೀಪುತ್ರೆ, ಕರವೀರ ಪತ್ರೆಗಳಿಂದ ಶಿವನನ್ನು ಈ ದಿನ ವಿಶೇಷವಾಗಿ ಪೂಜಿಸಲಾಗುತ್ತೆ. ನಂತರ ನೈವೇದ್ಯ ಸಮರ್ಪಣೆ, ಧೂಪ ದೀಪಗಳಿಂದ ಆರತಿ, ಮಂಗಳಾರತಿ, ಮಹಾಮಂಗಳಾರತಿಯನ್ನು ಕೂಡ ಈ ದಿನ ಶಿವಾಲಯಗಳಲ್ಲಿ ವಿಶೇಷವಾಗಿ ಆಚರಿಸ್ತಾರೆ. ಈ ಏಕಾದಶಿಯ ತಿಥಿಯ ಉಪವಾಸ ವೈಷ್ಣವರಿಗಾದರೆ ಚತುರ್ದಶಿ ತಿಥಿಯ ಉಪವಾಸ ಶೈವರಿಗೆ ಅನ್ನುವಂತಹ ನಂಬಿಕೆ ಧರ್ಮಶಾಸ್ತ್ರಗಳಲ್ಲಿ ಉಲ್ಲೇಖ ಆಗಿರುವಂಥದ್ದು. ರಾತ್ರಿಯಿಡೀ ಜಾಗರಣೆ ಮಾಡುವಂಥದ್ದು, ಯಾಮದ ಪೂಜೆ, ಶಿವಸ್ತೋತ್ರ ಪಠನೆ ಮಾಡುವಂಥದ್ದು, ಪಂಚಾಕ್ಷರಿ ಮಂತ್ರ, ಷಡಕ್ಷರಿ ಮಂತ್ರೋಚ್ಚಾರಣೆ ಮಾಡುವಂಥವರು ಕೂಡ ಇದ್ದಾರೆ. ಇದು ಒಂದು ಅಶ್ವಮೇಧ ಯಾಗ ಮಾಡಿದ ಫಲಗಳನ್ನು ನೀಡುತ್ತೆ ಅನ್ನುವಂತಹ ನಂಬಿಕೆ ಹಲವರಲ್ಲಿದೆ. ಧರ್ಮಶಾಸ್ತ್ರಗಳು ಕೂಡ ಇದನ್ನು ಒತ್ತಿ ಹೇಳಿವೆ. ಆದ್ದರಿಂದ ಯಾರು ಬಹಳ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಶಾಸ್ತ್ರೋಕ್ತವಾಗಿ ಈ ದಿನವನ್ನು ಮಾಸ ಶಿವರಾತ್ರಿಯನ್ನು ಆಚರಿಸ್ತಾರೋ ಅವರೆಲ್ಲರಿಗೂ ಕೂಡ ಒಂದು ಅಶ್ವಮೇಧ ಯಾಗದ ಫಲಪ್ರಾಪ್ತಿಯಾಗುತ್ತೆ. ಅದರಿಂದಲೇ ಈ ಮಾಸ ಶಿವರಾತ್ರಿಯನ್ನು ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಆಚರಿಸುವವರು ಕೂಡ ಇದ್ದಾರೆ. ಆದ್ದರಿಂದ ಪ್ರಿಯ ವೀಕ್ಷಕರೇ, ಇಂದು ಮಾಸ ಶಿವರಾತ್ರಿ, ಈ ದಿನ ಶಿವನ ದರ್ಶನವನ್ನು ಮಾಡಿ ಶಿವನ ಕೃಪೆಗೆ ಪಾತ್ರರಾಗಿ ನಿಮ್ಮ ಜನ್ಮ ಸಾರ್ಥಕವಾಗುವುದರ ಜೊತೆಗೆ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯದಾಯಕವಾದಂತಹ ಜೀವನವನ್ನು ನಡೆಸಲು ನಾವು ಆ ಪರಮಾತ್ಮನಾದಂತಹ ಶಿವನನ್ನು ಪ್ರಾರ್ಥಿಸೋಣ. ಬನ್ನಿ ವೀಕ್ಷಕರೇ. ಪ್ರಿಯ ವೀಕ್ಷಕರೇ, ಇಂದು ನೇತಾಜಿ ಸುಭಾಷ್ ಚಂದ್ರ ಬೋಸ್ರವರ ಜಯಂತಿ, ಜನ್ಮ ದಿನಾಚರಣೆ ಕೂಡ. ಭಾರತ ಸ್ವಾತಂತ್ರ್ಯಕ್ಕಾಗಿ ನಿರಂತರ ಹೋರಾಟ ಮಾಡಿದಂಥ ತ್ಯಾಗಮಯಿ ಸುಭಾಷ್ ಚಂದ್ರ ಬೋಸ್. ಹಾಗೆ ಇವರು ಗಾಂಧೀಜಿಯವರು ಪ್ರತಿಪಾದಿಸಿದ್ದಂತಹ ಅಹಿಂಸಾತ್ಮಕ ಹೋರಾಟ, ಆ ಹೋರಾಟದ ಮಾರ್ಗ ಸುಭಾಷ್ ಚಂದ್ರ ಬೋಸರಿಗೆ ಅಷ್ಟೊಂದು ಇಷ್ಟ ಇರಲಿಲ್ಲ, ಒಪ್ಪಿಗೆ ಕೂಡ ಆಗಿರಲಿಲ್ಲ. ಆದ್ದರಿಂದ ಬ್ರಿಟಿಷ್ ವಿರೋಧಿ ರಾಷ್ಟ್ರಗಳಿಂದ ಆದಷ್ಟು ನೆರವನ್ನು ಪಡೆದು ಬ್ರಿಟಿಷರನ್ನು ಈ ಭಾರತದಿಂದ ಓಡಿಸಬೇಕು ಅನ್ನುವಂಥ ಒಂದು ಸಂಕಲ್ಪವನ್ನು ಮಾಡಿದ್ದಂಥವ್ರು. ಬ್ರಿಟಿಷರ ಮೇಲೆ ಯುದ್ಧವನ್ನು ಮಾಡಿ ಭಾರತ ಸ್ವಾತಂತ್ರ್ಯವನ್ನು ಕೈಗೂಡಿಸಿಕೊಡಬೇಕು, ಸ್ವತಂತ್ರ ಭಾರತವನ್ನು ನೋಡಬೇಕು ಅನ್ನುವಂಥ ಒಂದು ಮಹದಾಸೆ ಸುಭಾಷ್ ಚಂದ್ರ ಬೋಸರಿಗೆ ಇದ್ದಂಥದ್ದು. ಹಾಗಾಗಿ ಅವರ ದೃಷ್ಟಿ ಈ ನಿಲುವು ರಾಷ್ಟ್ರ ಹಿತಕಾರಿಯಲ್ಲ ಅನ್ನುವಂಥದ್ದನ್ನು ಬಗೆದು ಸುಭಾಷರ ದೃಷ್ಟಿಯನ್ನು ಬದಲಾಯಿಸಲು ಉಳಿದವರು ಬಹಳ ಪ್ರಯತ್ನವನ್ನು ಪಟ್ಟರಂತೆ. ಅವರನ್ನು 1938 ಹರಿಹರಪುರ ಕಾಂಗ್ರೆಸ್ ಅಧಿವೇಶನಕ್ಕೆ ಅಧ್ಯಕ್ಷರನ್ನಾಗಿ ಕೂಡ ಮಾಡ್ತಾರೆ. ಆದರೆ ಸುಭಾಷರು ತಮ್ಮ ನಿಲುವನ್ನು ಯಾವುದೇ ಕಾರಣಕ್ಕೂ ಬದಲಾಯಿಸಲಿಲ್ಲ. ಹಾಗೆ
ಆ ಇತರ ಕಾಂಗ್ರೆಸ್ ನಾಯಕರ ನಡುವೆ ಭಿನ್ನಾಭಿಪ್ರಾಯಗಳು ಕೂಡ ಬೆಳೀಲಿಕ್ಕೆ ಇಲ್ಲಿಂದ ಪ್ರಾರಂಭ ಆಯಿತು ನೋಡಿ. ಹಾಗೆ 1939 ತ್ರಿಪುರ ಕಾಂಗ್ರೆಸ್ ಅಧಿವೇಶನಕ್ಕೆ ಗಾಂಧೀಜಿ ಪಟ್ಟಾಭಿ ಸೀತಾರಾಮಯ್ಯನವರನ್ನು ಸೂಚನೆ ಮಾಡ್ತಾರೆ. ಸುಭಾಷರು ಕೂಡ ಸ್ಪರ್ಧೆ ಮಾಡ್ತಾರೆ. ಕಾಂಗ್ರೆಸ್ ಅವರಿಗೆ ಮರಳಿ ಪಟ್ಟವನ್ನು ಕಟ್ಟುತ್ತೆ. ತುಂಬ ಅನಾರೋಗ್ಯ ಸ್ಥಿತಿಯಲ್ಲಿದ್ದರೂ ಕೂಡ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ. ಆದರೆ 1939 ಏಪ್ರಿಲ್ನಲ್ಲಿ ಸುಭಾಷ್ ಚಂದ್ರರು ತಮ್ಮ ಕಾಂಗ್ರೆಸ್ ಅಧ್ಯಕ್ಷತೆಗೆ ರಾಜೀನಾಮೆಯನ್ನು ಕೊಡಬೇಕಾಗತ್ತೆ. ಅನಂತರ ಅವರು ಕಾಂಗ್ರೆಸ್ಸಿನಲ್ಲಿದ್ದಂಥ ವಾಮಪಕ್ಷೀಯರನ್ನು ಒಟ್ಟುಗೂಡಿಸುವಂಥ ಉದ್ದೇಶದಿಂದ ಫಾರ್ವರ್ಡ್ ಬ್ಲಾಕ್ ಅನ್ನುವಂಥ ರಾಜಕೀಯ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ. ಕಾಂಗ್ರೆಸ್ ಅನುಸರಿಸ್ತಾ ಇದ್ದಂತಹ ಗಾಂಧೀಜಿಯ ತತ್ವ ಕಾರ್ಯಕ್ರಮಗಳನ್ನು ಈ ಫಾರ್ವರ್ಡ್ ಬ್ಲಾಕ್ ಪಕ್ಷ ವಿರೋಧಿಸಲಿಕ್ಕೆ ಪ್ರಾರಂಭ ಆಯಿತು. ಇವರು ಒಂದು ರೀತಿಯಲ್ಲಿ ಕ್ರಾಂತಿಕಾರಿ ಮನೋಭಾವ ಉಳ್ಳಂಥವ್ರು. ಹಾಗೆ ಈ ಉಪವಾಸ ಸತ್ಯಾಗ್ರಹ ಆಗಲಿ ಅಥವಾ ಒಂದು ಸಾವಧಾನದಿಂದ ನಾವು ಕೇಳಿಕೊಂಡಾಗ ಬ್ರಿಟಿಷರು ಸ್ವಾತಂತ್ರ್ಯವನ್ನು ಕೊಡಲ್ಲ, ಅದಕ್ಕಾಗಿ ಸ್ವಲ್ಪ ಹೋರಾಟವನ್ನು ಮಾಡಬೇಕು ಅನ್ನುವಂಥ ಮನೋಭಾವ ಇವರದ್ದಾಗಿತ್ತು. ಹಾಗೆ ಬ್ರಿಟಿಷರ ವಿರುದ್ಧ ಅಲ್ಲಲ್ಲಿ ಒಂದು ಹೋರಾಟದ ಛಾಯೆಯನ್ನು ತೋರಿಸಿದಾಗ ಅವರನ್ನು ಬ್ರಿಟಿಷರು ಬಂಧಿಸ್ತಾರೆ. ಕಲ್ಕತ್ತೆಯಲ್ಲಿ ಇದ್ದಂತಹ ಅವರ ಮನೆಯಲ್ಲಿಯೇ ಗೃಹ ಬಂಧನದಲ್ಲಿ ಇಡಬೇಕಾಗತ್ತೆ. ಬಂಧನದಲ್ಲಿದ್ದಂತಹ ಸುಭಾಷರು 1941 ಜನವರಿಯಲ್ಲಿ ಬಂಧನದಿಂದ ತಪ್ಪಿಸಿಕೊಂಡು ಗುಪ್ತವಾಗಿ ಭಾರತದ ಗಡಿಯನ್ನು ದಾಟಿ ಆಫ್ಘಾನಿಸ್ತಾನ ಸೇರಿ ಜರ್ಮನಿಗೆ ಹೋಗ್ತಾರೆ. ಜರ್ಮನಿ ಜಪಾನುಗಳ ಸಹಾಯವನ್ನು ಪಡೆದು ಆಗ ಈ ದ್ವಿತೀಯ ಮಹಾಯುದ್ಧ ನಡೀತಾ ಇದ್ದಂತಹ ಸಮಯ. ಜರ್ಮನಿ ಜಪಾನ್ಗಳು ಇಂಗ್ಲೆಂಡ್ಗೆ ಅಂದರೆ ಬ್ರಿಟನ್ಗೆ ಶತ್ರು ರಾಷ್ಟ್ರಗಳು, ಹಾಗಾಗಿ ಶತ್ರು ರಾಷ್ಟ್ರಗಳನ್ನು ಮಿತ್ರರನ್ನಾಗಿ ಮಾಡಿಕೊಂಡು ಬ್ರಿಟಿಷರನ್ನು ಓಡಿಸುವಂತಹ ಒಂದು ತಂತ್ರಗಾರಿಕೆ ಸುಭಾಷರದ್ದಾಗಿತ್ತು. ಹಾಗೆ ಅಲ್ಲಿಂದ ಸಿಂಗಪುರಕ್ಕೆ ಬರ್ತಾರೆ, ಆಜಾದ್ ಇನ್ ಫೌಜನ್ನು ಸ್ಥಾಪನೆ ಮಾಡ್ತಾರೆ. ಆ ಸೇನೆ ಭಾರತದ ಪೂರ್ವ ಗಡಿಯ ಮೇಲೆ ದಾಳಿಯನ್ನು ಮಾಡುತ್ತೆ, ಬಾಂಗ್ಲಾದೇಶದ ಮೇಲೆ ದಾಳಿಯನ್ನು ಮಾಡಿ ಅದನ್ನು ಹೆಚ್ಚು ಕಮ್ಮಿ ವಶಪಡಿಸ್ಕೊಳ್ಳೋದ್ರಲ್ಲೂ ಕೂಡ ಯಶಸ್ವಿ ಆಗ್ತಾರೆ. 1945 ಸುಭಾಷ್ ಚಂದ್ರ ಬೋಸ್ರು ವಿಮಾನ ಅಪಘಾತವೊಂದರಲ್ಲಿ ಮರಣ ಹೊಂದಿದ ವಾರ್ತೆಯನ್ನು ಬರುತ್ತೆ. ಆದರೆ ಈ ಅಪಘಾತದಲ್ಲಿ ಅವರು ಮರಣ ಹೊಂದಿದರೆ ಇಲ್ಲವೇ ಅನ್ನುವಂಥದ ಬಗೆಗಿನ ಭಿನ್ನಾಭಿಪ್ರಾಯ ಇಂದಿಗೂ ಕೂಡ ಇದೆ. ಆದರೂ ಕೂಡ ವೀಕ್ಷಕರೇ, ಸುಭಾಷ್ ಚಂದ್ರ ಬೋಸರು ಒಬ್ಬ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರ. ಭಾರತ ಮಾತೆಗೆ ಸ್ವಾತಂತ್ರ್ಯವನ್ನು ತಂದುಕೊಡಬೇಕು, ಬಂಧನದಿಂದ ಮುಕ್ತಿಯನ್ನು ಕಾಣಿಸಬೇಕು, ಬ್ರಿಟಿಷರನ್ನು ಈ ನೆಲದಿಂದ ಓಡಿಸಬೇಕು ಅನ್ನುವಂತಹ ಒಂದು ಅಚಲವಾದಂತಹ ಮಹದಾಸೆ ಇಟ್ಟುಕೊಂಡಿದ್ದಂತಹ ರಾಷ್ಟ್ರ ಯೋಧ. ಹಾಗೆ ಅವರು ಇದ್ದಿದ್ದರೆ ಬಹುಶಃ ಯಶಸ್ವಿ ಆಗ್ತಾ ಇದ್ರೆ ಏನೋ. ಆದರೆ ಅವರು ಒಂದು ಅಕಾಲ ಮರಣ ಪ್ರಾಪ್ತಿಯಾಗಿರೋ ಸಂದರ್ಭ, ಭಾರತ ಮಾತೆ ಅಲ್ಲಿಂದ ಮತ್ತೆ 2 ವರ್ಷಗಳ ಕಾಲ ಕಾಯ್ದು ಸ್ವಾತಂತ್ರ್ಯವನ್ನು ಪಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಈ ದಿನ ಸುಭಾಷ್ ಚಂದ್ರ ಬೋಸರ ಜಯಂತಿಯ ಶುಭಾಶಯಗಳನ್ನು ತಮಗೆಲ್ಲ ಹೇಳ್ತಾ, ಅವರ ಆದರ್ಶಗಳು ಎಲ್ಲರಿಗೂ ಕೂಡ ದಾರಿದೀಪವಾಗಲಿ ಅನ್ನುವಂಥ ಹಾರೈಕೆಯೊಂದಿಗೆ ಇನ್ನು ಮುಂದಿನ ದ್ವಾದಶ ರಾಶಿಗಳ ಗೋಚರ ಫಲಗಳು ಹೇಗೇಗಿವೆ ಅನ್ನುವಂಥದ್ದನ್ನು ನೋಡೋಣ. ಬನ್ನಿ ವೀಕ್ಷಕರೇ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯ ಸಂಜಾತರಿಗೆ 9ರ ಸ್ಥಾನದಲ್ಲಿರುವಂತಹ ಚಂದ್ರ ಈ ದಿನ ವಿಶೇಷ ಫಲವನ್ನು ಕೊಡ್ತಾ ಇದ್ದಾನೆ. ಅಂದರೆ ಧನುರಾಶಿಯಲ್ಲಿ ಈ ದಿನ ಚಂದ್ರ ಕೇತು ಶನಿ ಗುರು ಗ್ರಹಗಳ ಜೊತೆಗೆ ಇರುವಂಥದ್ದು ಧನುರಾಶಿಯಲ್ಲಿ 9ರ ಸ್ಥಾನದಲ್ಲಿ, ಭಾಗ್ಯ ಸ್ಥಾನದಲ್ಲಿ ಈ ದಿನ ಚಂದ್ರ ಇರುವಂಥದ್ದು. ಅದಕ್ಕೆ ಹಿರಿಯರು ಮನೋಬುದ್ಧಿ ಪ್ರಸಾದಂತು ಮಾತೃ ಚಿಂತಾಚ ಚಂದ್ರಮಾಹ ಅನ್ನುವಂಥ ವಾಕ್ಯಾನುಸಾರ ಮನುಷ್ಯನ ಮನಸ್ಸು, ಮನುಷ್ಯನ ಬುದ್ಧಿ, ಗುಣ, ತಾಯಿ, ವ್ಯಸನ ಇವುಗಳನ್ನೆಲ್ಲ ಚಂದ್ರ ಸೂಚಿಸುವಂಥದ್ದು. ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಎಲ್ಲ ಗ್ರಹಗಳಿಗಿಂತಲೂ ಕೂಡ ಚಂದ್ರನ ಸ್ಥಿತಿಗೆ ನಾವು ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡಬೇಕಾಗತ್ತೆ. ಏಕೆಂದರೆ ಚಂದ್ರ ವೃದ್ಧಿ ಚಂದ್ರನಾಗಿ ಶುದ್ಧನಾಗಿ ಅಂದರೆ ಅವನಿಗೆ ಪಾಪ ವೀಕ್ಷಣೆ, ಪಾಪ ಸಂಬಂಧಗಳಿಲ್ಲದೇ ಇದ್ದಂತಹ ಪಕ್ಷದಲ್ಲಿ ವ್ಯಕ್ತಿಯ ಮನಸ್ಸು ಸದಾ ಸಂತೋಷ ಚಿತ್ತವಾಗಿರುತ್ತೆ. ಜೀವನದಲ್ಲಿ ಒದಗಬಹುದಾದಂಥ ಯಾವುದೇ ಕಷ್ಟ ನಿಷ್ಠುರಗಳನ್ನು ಎಡರು ತೊಡರುಗಳನ್ನು ಸಹಿಸಿಕೊಂಡು ಸಮತ್ವದಿಂದ ಇರಲು ಸಾಧ್ಯ ಆಗುತ್ತೆ. ಹಾಗಿಲ್ಲದಂತಹ ಪಕ್ಷದಲ್ಲಿ ಅಂದರೆ ಚಂದ್ರ ಕ್ಷೀಣ ಚಂದ್ರನಾಗಿ ಅವನಿಗೆ ಪಾಪ ವೀಕ್ಷಣೆ, ಪಾಪ ಸಂಬಂಧಗಳಿದ್ದ ಪಕ್ಷದಲ್ಲಿ ವ್ಯಕ್ತಿಯ ಮನಸ್ಸು ಏನು ಮಾಡಿದರೂ ಕೂಡ ಸಮಾಧಾನ ಆಗಲ್ಲ. ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಚಂದ್ರನ ಸ್ಥಿತಿ ಕೆಟ್ಟು ಹೋಗಿದ್ದರೆ ಅವನಿಗೆ ಎಷ್ಟೇ ಐಶ್ವರ್ಯಗಳಿರಲಿ, ಎಷ್ಟೇ ಐಹಿಕ ಸುಖ ಸಂಪತ್ತು ಭೋಗಗಳಿದ್ದರೂ ಕೂಡ ಜನ ಏನು ಹೇಳುತ್ತಾರೋ ಅವೆಲ್ಲ ಇದ್ದರೂ ಕೂಡ
ಮನೋರೋಗವುಳ್ಳವನಾಗ್ತಾನೆ, ದುಃಖಿತನಾಗ್ತಾನೆ, ಅವನಿಗೆ ನೆಮ್ಮದಿ ಅನ್ನುವಂಥದ್ದು ಇರೋದಿಲ್ಲ. ಮುಖ್ಯವಾಗಿ ಈ ಪ್ರಪಂಚವನ್ನು ಅನುಭವಿಸತಕ್ಕಂಥದ್ದು ಮನಸ್ಸು. ಆ ಮನಸ್ಸಿಲ್ಲದೆ ಪ್ರಪಂಚ ಇಲ್ಲ. ಹಾಗಾಗಿ ಅಂತಹ ಶಾಸ್ತ್ರಕಾರರೇ ಮನ ಏವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋಹೋ ಅನ್ನುವಂಥ ರೀತಿಯಲ್ಲಿ ಹೇಳಿದ್ದಾರೆ. ಆದ್ದರಿಂದ ಇಂತಹ ಮನಸ್ಸು ನಿರ್ಮಲವಾಗಿರಬೇಕು ಅಂತಾದರೆ ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಚಂದ್ರ ಪ್ರಶಸ್ತನಾಗಿರಬೇಕು. ಅದೇ ರೀತಿ ಈ ದಿನ ಮೇಷರಾಶಿಯ ಸಂಜಾತರಿಗೆ ಚಂದ್ರ ತುಂಬ ಪ್ರಶಸ್ತನಾಗಿರುವಂಥದ್ದು. 9ರ ಸ್ಥಾನದಲ್ಲಿ, ಭಾಗ್ಯ ಸ್ಥಾನದಲ್ಲಿ ಈ ದಿನ ಚಂದ್ರ ಇರೋದರಿಂದ ನಿಮಗೆ ವಿಶೇಷವಾದಂತಹ ಒಂದು ಫಲ ಸಿಕ್ಕತ್ತೆ. ಜೊತೆಗೆ ಈ ಧನಲಾಭದ ವಿಚಾರ ಬಂದಾಗ ಗುರು ಮತ್ತು ಚಂದ್ರ 9ರಲ್ಲಿದ್ದರೆ, ಒಟ್ಟಿಗೆ ಇದ್ದರೆ ಧನಲಾಭ ಅನ್ನುವಂಥದ್ದು ಹೇರಳವಾಗಿರುತ್ತೆ. ಹಾಗಾಗಿ ಈ ದಿನ ಧನುರಾಶಿಯಲ್ಲಿರುವಂಥ ಗುರು ಮತ್ತು ಧನುರಾಶಿಯಲ್ಲೇ ಇರುವಂಥ ಚಂದ್ರನಿಂದ ಈ ದಿನ ಮೇಷರಾಶಿಯ ಸಂಜಾತರಿಗೆ ವ್ಯಾಪಾರ ವ್ಯವಹಾರಗಳು ಮಾಡುವಂಥ ಒಂದು ಉದ್ಯೋಗ ಚಟುವಟಿಕೆ ಎಲ್ಲದರಲ್ಲೂ ಕೂಡ ಧನಲಾಭ ಇದೆ. ಹೆಚ್ಚಿನ ಒಂದು ವರಮಾನ ಅನ್ನುವಂಥದ್ದು ಈ ದಿನ ನಿಮ್ಮಲ್ಲಿದೆ. ಈ ದಿನ ಮೇಷರಾಶಿಯ ಸಂಜಾತರಿಗೆ ಕಂಕಣ ಭಾಗ್ಯ ಪ್ರಾಪ್ತಿಯಾಗುವಂಥದ್ದಿದೆ. ಅವಿವಾಹಿತರಿಗೆ ವಿವಾಹ ಯೋಗ ಇರುವಂಥದ್ದು. ಜೊತೆಗೆ ಈ ದಿನ ಹಿಡಿದ ಕೆಲಸ ಕಾರ್ಯಗಳು, ಅದರಲ್ಲೂ ವಿಶೇಷವಾಗಿ ಸ್ತ್ರೀಯರು ಪ್ರಾರಂಭಿಸುವಂತಹ ಎಲ್ಲ ಕೆಲಸಗಳು ಈ ದಿನ ಯಶಸ್ವಿಯಾಗುತ್ತೆ. ಜೊತೆಗೆ ನಿಮ್ಮ ಸಂಗಾತಿಯಿಂದ ಭಾಗ್ಯೋದಯ ಆಗುವಂಥದ್ದು. ಪುರುಷರಿಗೆ ನೆನಪಿಟ್ಟುಕೊಳ್ಳಿ, ನಿಮ್ಮ ಸಂಗಾತಿ, ನಿಮ್ಮ ಪತ್ನಿಯಿಂದ ಈ ದಿನ ವಿಶೇಷವಾಗಿ ಒಂದು ಭಾಗ್ಯ ಅನ್ನುವಂಥದ್ದು ಸಿಕ್ಕತ್ತೆ. ಏನೋ ಒಂದು ಆಸ್ತಿ ಸಿಕ್ಬೋದು, ಒಂದು ವರಮಾನ ಸಿಕ್ಬೋದು, ಅಥವಾ ಒಂದು ಒಳ್ಳೆಯ ಆರೋಗ್ಯ ಅವರಿಂದ ನಿಮಗೆ ಸಿಕ್ಬೋದು. ಒಟ್ಟಿನಲ್ಲಿ ಒಂದು ಧನ ಅನ್ನುವಂಥದ್ದು, ಭಾಗ್ಯ ಅನ್ನುವಂಥದ್ದು ಈ ದಿನ ನಿಮಗೆ ಪ್ರಾಪ್ತಿಯಾಗುತ್ತೆ. ಸರ್ಕಾರಿ ಅಧಿಕಾರಿಗಳಿಂದ ತುಂಬ ಅನುಕೂಲ ಆಗುವಂತಹ ದಿನ ಇದು. ಹಿಡಿದ ಕೆಲಸ ಕಾರ್ಯಗಳು ಈ ದಿನ ಯಶಸ್ವಿಯಾಗುತ್ತೆ. ಅದರಲ್ಲೂ ಸರ್ಕಾರಿ ಕಚೇರಿಗಳಲ್ಲಿ ಇರುವಂಥ ಕೆಲಸಗಳು ಯಶಸ್ವಿಯಾಗುತ್ತೆ. ಹಾಗೆ ಈ ದಿನ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಅನುಕೂಲ ಆಗುವಂಥದ್ದು, ಜಯಪ್ರಾಪ್ತಿಯಾಗುವಂಥದ್ದು. ಎಲ್ಲೂ ಈ ದಿನ ಸೋಲು ಅನ್ನುವಂಥ ಮಾತೇ ಇಲ್ಲ. ಒಂದು ಅರ್ಥದಲ್ಲಿ ಜಯಶೀಲರಾಗ್ತೀರಿ, ತನ್ಮೂಲಕ ಹೆಚ್ಚಿನ ಒಂದು ವರಮಾನ ಅನ್ನುವಂಥದ್ದು ಈ ದಿನ ನಿಮಗಿದೆ. ಈ ದಿನ ಮಕ್ಕಳಿಂದ ಶುಭ ವಾರ್ತೆಯನ್ನು ಕೇಳ್ತೀರಿ, ಹಿರಿಯರ ಆಶೀರ್ವಚನ ಇದೆ. ಹಾಗೆ ಭಗವಂತನ ಅನುಗ್ರಹ ಇರೋದರಿಂದ ಈ ದಿನ ನಿಮಗೆ ಒಂದು ಪರಿಪೂರ್ಣವಾದಂತಹ ದಿನ. ಹಾಗೆ ಈ ದಿನ ಮಾಸ ಶಿವರಾತ್ರಿ, ಆದ್ದರಿಂದ ನೀವು ಶಿವಾಲಯಕ್ಕೆ ಹೋಗಿ ಶಿವನ ದರ್ಶನವನ್ನು ಮಾಡಿ ಬನ್ನಿ. ಸ್ವಲ್ಪ ಅರ್ಚನೆಗೆ ಏನಾದರೂ ಒಂದು ಪೂಜಾ ಪರಿಕರಗಳನ್ನು ಕೊಟ್ಟು ಬಂದರೆ ವಿಶೇಷ ಫಲಪ್ರಾಪ್ತಿಯಾಗುತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ವೃಷಭರಾಶಿ, ವೃಷಭರಾಶಿಯ ಸಂಜಾತರಿಗೆ ಅಷ್ಟಮದಲ್ಲಿ ಅಂದರೆ ಆಯುಷ್ಯ ಭಾವದಲ್ಲಿ ಚಂದ್ರ ಇರುವಂಥದ್ದು. ಹಾಗಾಗಿ ಈ ಚಂದ್ರ ಮನಃಕಾರಕ. ಆದರೆ ಈ ದಿನ ಈ 8ರ ಸ್ಥಾನವನ್ನು ದುಸ್ಥಾನ ಅಂತ ಹೇಳಿ ಕರೀತಾರೆ. ಇದು ರಂಧ್ರಸ್ಥಾನ ಕೂಡ, ಅದರಲ್ಲೂ ಮೃತ್ಯು ಭಾವದಲ್ಲಿ ಇರುವಂಥದ್ದು. ಹಾಗೆ ಈ ಶನಿ ಈ 8ರ ಭಾವಕಾರಕ. ಹಾಗಾಗಿ ಈ ದಿನ ಚಂದ್ರ ಇರುವಂಥ ಈ 8ರ ಸ್ಥಾನ ಅಂದರೆ ಧನುರಾಶಿಯಲ್ಲಿರುವಂಥ ಚಂದ್ರನಿಂದ ಈ ದಿನ ನಿಮಗೆ ಸ್ವಲ್ಪ ಚಂಚಲತೆ ಅನ್ನುವಂಥದ್ದು ಉಂಟಾಗುತ್ತೆ. ಮನಸ್ಸು ಬಹಳ ವಿಕಾರವಾಗಿ ವರ್ತನೆ ಮಾಡುವಂಥದ್ದು. ಅಂಥದ್ದೇ ಮನಸ್ಸು ನಿಮ್ಮ ಹಿಡಿತದಲ್ಲಿರಲ್ಲ. ಏನೋ ಅಂದ್ಕೊಳ್ತೀರಿ, ಇದನ್ನು ಈ ರೀತಿಯ ಸಾಧನೆ ಮಾಡಬೇಕು ಅಥವಾ ಈ ಕ್ರಮವನ್ನು ಅನುಸರಿಸಿ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದು ಒಂದು ಸಂಕಲ್ಪ ನಿಮ್ಮದಾಗಿದೆ. ಆದರೆ ಅದಕ್ಕೆ ಆ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾರಣ, ನಿಮ್ಮ ಮನಸ್ಸು ನಿಮ್ಮ ಕೈಯಲ್ಲಿಲ್ಲ, ಬೇರೆ ಯಾರೋ ಆ ಮನಸ್ಸನ್ನು ಇಟ್ಕೊಂಡಿರುವಂಥದ್ದು. ಅಂದರೆ ಬರೀ ರಿಮೋಟಲ್ಲೇ ನಿಮ್ಮ ಮನಸ್ಸನ್ನು ಆಟ ಆಡಿಸ್ಬಿಡ್ಬೋದು ಈ ದಿನ. ಅಷ್ಟೊಂದು ವೀಕ್ ಆಗಿರುವಂಥ ಮನಸ್ಸು. ಹಾಗಾಗಿ ಕೆಲಸ ಕಾರ್ಯಗಳು ಕೂಡ ನಿಮ್ಮ ನಿರೀಕ್ಷೆಯಂತೆ ಫಲವನ್ನು ಈ ದಿನ ಕೊಡೋದರಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗ್ತಾ ಇದೆ. ಹಾಗೆ ಈ ದಿನ ಅನೇಕ ವ್ಯಥೆಗಳು ಅಥವಾ ಮನೋರೋಗಗಳು ಪ್ರಾರಂಭ ಆಗುವಂಥದ್ದು. ಯಾಕೆಂದರೆ ಹಿಡಿದ ಕೆಲಸಗಳು ಪ್ರಾರಂಭ ಆಗ್ತಾ ಇಲ್ಲ. ಯಾವುದೇ ಒಂದು ಉದ್ಯೋಗಕ್ಕೆ ಹೋದರೂ ಕೂಡ ಅಲ್ಲಿ ಏನೋ ಒಂದು ವಿಘ್ನ ಅನ್ನುವಂಥದ್ದಿದೆ. ಜೊತೆಗೆ ಮೇಲಧಿಕಾರಿಗಳಿಂದ ಕಿರಿಕಿರಿ ಆಗುವಂಥದ್ದು, ಕುಟುಂಬದಲ್ಲಿ ಒಂದು ರೀತಿಯಲ್ಲಿ ಅಸಹಕಾರ ಮನೋಭಾವ ಇರುವಂಥದ್ದು, ಏನೋ ಒಂದು ನಾನ್ ಕೋಆಪರೇಷನ್ ಕುಟುಂಬದಲ್ಲಿ ಬಂದ್ಬಿಡುತ್ತೆ. ನೀವೇನು ಕೇಳಿದ್ರೂ ಅದಕ್ಕೆ ಮಾತಿಲ್ಲ, ತಟಸ್ಥವಾಗಿ ಇದ್ಬಿಡ್ತಾರೆ. ಹೀಗಾಗಿ ಇನ್ನೂ ನಿಮ್ಮ ನೋವು ಜಾಸ್ತಿ ಆಗುವಂಥದ್ದು. ಈ ರೀತಿಯ ಈ ಚಂದ್ರನ ಪ್ರಭಾವ ಅಷ್ಟಮದಲ್ಲಿರೋದ್ರಿಂದ ಸ್ವಲ್ಪ ಎಚ್ಚರಿಕೆ ಅನ್ನುವಂಥದ್ದು ಈ ದಿನ ಬೇಕು. ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ತಾಳ್ಮೆ ಇರಲಿ. ಜೊತೆಗೆ ಈ ದಿನ ನೀವು ಒಂದು ಮನಸ್ಸನ್ನು
ಸ್ವಲ್ಪ ಹತೋಟಿಯಲ್ಲಿ ಇಟ್ಕೊಳ್ಬೇಕು. ಯಾರೋ ಅದನ್ನು ಕೆರಳಿಸುವಂತಹ ಕೆಣಕುವಂತಹ ಮಾತುಗಳನ್ನು ಹೇಳಿದ್ರೂ ಕೂಡ ಆ ಮನಸ್ಸು ಈ ದಿನ ನಿಮ್ಮ ಅಧೀನದಲ್ಲಿರಬೇಕು, ಹತೋಟಿಯಲ್ಲೇ ಇರಬೇಕು. ಈ ದಿನ ಸ್ವಲ್ಪ ಅನಿರೀಕ್ಷಿತವಾಗಿ ಸಾಲ ಸೋಲ ಮಾಡುವಂತಹ ಪರಿಸ್ಥಿತಿ ಬರಬಹುದು. ಯಾಕೆಂದರೆ ನಿಮ್ಮ ಜೀವನ ಶೈಲಿ ಏನಿದೆ, ಲಿವಿಂಗ್ ಸ್ಟೈಲ್ ಏನಿದೆ, ಅದು ಸ್ವಲ್ಪ ದುಂದು ವೆಚ್ಚಕ್ಕೆ ಕಾರಣ ಆಗಿರುವಂಥದ್ದು ಈ ದಿನ. ಸ್ವಲ್ಪ ವ್ಯವಹಾರಕ್ಕೆ ಉತ್ತಮ ಅವಕಾಶ ಅನ್ನುವಂಥದ್ದಿದೆ, ಆದರೆ ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ಕೆಲಸ ಸ್ವಲ್ಪ ಎಚ್ಚರಿಕೆ ಅನ್ನುವಂಥದ್ದಿರಲಿ. ಲಾಭವನ್ನು ತಂದುಕೊಡತ್ತೆ, ಆದರೆ ಅದರಲ್ಲಿ ಎಲ್ಲೋ ಒಂದು ಕಡೆ ನಿಮಗೆ ದ್ರೋಹ ಬಗೆಯುವಂಥ ಸಾಧ್ಯತೆ ಇರೋದರಿಂದ ಸ್ವಲ್ಪ ಪಾರ್ಟ್ನರ್ಶಿಪ್ಪಲ್ಲಿ ನಡೆಯುವಂಥ ಕೆಲಸಗಳ ಬಗ್ಗೆ ನಿಗಾ ವಹಿಸಿ. ಹಾಗಾಗಿ ಒಂದು ಲೆಕ್ಕ ತಪಾಸಣೆಯನ್ನು ಮಾಡುವಂಥದ್ದು, ಒಂದು ಸ್ಟಾಕ್ ವೆರಿಫಿಕೇಷನ್ ಮಾಡುವಂಥದ್ದು, ಈ ರೀತಿಯ ಇದು ವ್ಯಾಪಾರ ವ್ಯವಹಾರಗಳಲ್ಲಿ ಆಗಬೇಕಾಗಿದೆ. ಜೊತೆಗೆ ಈ ದಿನ ಸ್ವಲ್ಪ ಪಿತ್ರಾರ್ಜಿತ ಆಸ್ತಿ ತಗಾದೆ ಉಂಟಾಗುವಂಥದ್ದು, ಆಸ್ತಿ ಅನ್ನುವಂಥದ್ದು ನಿಮಗೂ ಕೂಡ ಬರಬೇಕು, ಅದಕ್ಕೆ ಪಾಲಿದೆ. ಆದರೆ ಯಾರೋ ಒಬ್ಬರು ನಿಮ್ಮ ಕುಟುಂಬಸ್ಥರು ಅದಕ್ಕೆ ಒಂದು ಅಡ್ಗಾಲನ್ನು ಹಾಕುವಂಥದ್ದು, ಏನೋ ಒಂದು ತಗಾದೆಯನ್ನು ಉಂಟು ಮಾಡುವಂಥದ್ದು, ಹಾಗೆ ಒಂದು ಕೋರ್ಟಿನಲ್ಲಿ ಏನೋ ಒಂದು ಲಿಟಿಗೇಷನ್ ಇರುವಂಥದ್ದೋ ಅಥವಾ ಬಗೆಹರಿಯದಂಥ ಈ ಆಸ್ತಿಯ ಸಮಸ್ಯೆ ಈ ದಿನ ಕೂಡ ಮುಂದುವರಿಯುತ್ತೆ. ಇದಕ್ಕಾಗಿ ಒಂದು ಕೋರ್ಟು ಕಚೇರಿಗಳ ಮೊರೆ ಹೋಗುವಂಥ ಸಾಧ್ಯತೆ ಕೂಡ ಇದೆ ನಿಮಗೆ. ಯಾಕೆಂದರೆ ಬರಬೇಕಾದಂಥ ಒಂದು ಆಸ್ತಿಯ ಪಾಲು ಇನ್ನೂ ಸಿಕ್ಕಿಲ್ವಲ್ಲ ಅನ್ನುವಂತಹ ಚಿಂತೆ ನಿಮ್ಮನ್ನು ಕಾಡುತ್ತೆ. ಜೊತೆಗೆ ಈ ದಿನ ದೂರದ ಪ್ರಯಾಣ ಇರುವಂಥದ್ದು ಬಹಳ ಶುಭವನ್ನು ತಂದುಕೊಡುತ್ತೆ. ಆರೋಗ್ಯ ಸ್ವಲ್ಪ ಗಮನವನ್ನು ಕೊಡಬೇಕಾಗಿದೆ ಈ ದಿನ. ಜೊತೆಗೆ ಈ ದಿನ ಹಲವಾರು ಪ್ರಸಂಗಗಳಲ್ಲಿ ನೀವು ಗೆದ್ದು ಸಣ್ಣವರಾಗುವುದಕ್ಕಿಂತ ಸೋತು ದೊಡ್ಡವರಾಗುವುದೇ ಬಹಳ ಉತ್ತಮ. ಆಗ ಜೀವನದ ಆ ಘಟನೆ ಶಾಶ್ವತವಾಗಿ ಉಳಿಯುತ್ತೆ, ನೆಮ್ಮದಿ ಪ್ರಾಪ್ತಿಯಾಗತ್ತೆ ಎನ್ನುವಂಥದ್ದು ಹಿರಿಯರ ಮಾತು. ಅದೇ ರೀತಿ ಈ ದಿನ ಯಾವುದೇ ಒಂದು ವಾದ ವಿವಾದ ಒಂದು ಪ್ರತಿವಾದದಲ್ಲೂ ಕೂಡ ನೀವು ಸೋತು ದೊಡ್ಡವರಾಗಬೇಕು, ಗೆಲ್ಲಬೇಕು ಅನ್ನೋ ಹಠದಲ್ಲಿ ಚರ್ಚೆಯನ್ನು ಮಾಡಬಾರ್ದು. ಸೋತರೆ ಅಲ್ಲಿ ನೆಮ್ಮದಿ ಅನ್ನುವಂಥದ್ದು ಈ ದಿನ ಸಿಕ್ಕತ್ತೆ. ಹಾಗೆ ಈ ದಿನ ವಿಶೇಷವಾಗಿ ಶಿವನ ಆಲಯಕ್ಕೆ ಹೋಗಿ ಶಿವನ ದರ್ಶನವನ್ನು ಮಾಡಿ, ಉತ್ತಮ ಫಲ ನಿಮ್ಮದಾಗತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಮಿಥುನ ರಾಶಿ, ಒಂದು ಯಕ್ಷ ಪ್ರಶ್ನೆಯ ಸಂದರ್ಭ ಬರುತ್ತೆ ಮಹಾಭಾರತದಲ್ಲಿ. ಅಲ್ಲಿ ಯುಧಿಷ್ಠಿರ ಆ ಯಕ್ಷನು ಕೇಳುವಂತಹ ಪ್ರಶ್ನೆಗಳಿಗೆಲ್ಲ ಉತ್ತರವನ್ನು ಹೇಳಿ ತನ್ನ ಎಲ್ಲ ತಮ್ಮಂದಿರನ್ನ ಬದುಕಿಸ್ಕೊಳ್ತಾನೆ. ಆ ಒಂದು ಸಂದರ್ಭದಲ್ಲಿ ಯಕ್ಷ ಒಂದು ಪ್ರಶ್ನೆಯನ್ನು ಕೇಳುವಂಥದ್ದು, ಜೀವಂತವಾಗಿಯೂ ಕೂಡ ಒಬ್ಬನು ಹೆಣ ಅನ್ನಿಸುವಂಥದ್ದು ಯಾರು ಮತ್ತು ಯಾವಾಗ ಅನ್ನುವಂಥ ಪ್ರಶ್ನೆ. ಅದಕ್ಕೆ ಯುಧಿಷ್ಠಿರ ಹೇಳುವಂಥ ಮಾತು, ದರಿದ್ರನೇ ಆ ಹೆಣ ಅಂತ ಉತ್ತರಿಸ್ಬಿಡ್ತಾನೆ. ಸೋಮಾರಿತನದಿಂದಲೋ ಕರ್ಮಯೋಗ ವಿಮುಖದಿಂದಲೋ ಪ್ರಾಚೀನ ಕರ್ಮದ ಫಲದಿಂದಲೋ ಕೆಲವರಿಗೆ ಕೈ ಬಾಯಿಗೆ ಸಿಕ್ಕುವಷ್ಟು ಅನ್ನ ವಸ್ತ್ರಗಳು ದೊರೆಯದಂತೆ ಆಗುವುದುಂಟು. ಇದನ್ನೇ ಬಡತನ ಅಂತ ಹೇಳ್ತಾರೆ. ಹಾಗಾಗಿ ಬಡತನ ಇದ್ದಾಗ ಆ ಮನುಷ್ಯ ಸತ್ತ ಹೆಣದಂತೆ ಇರುವಂಥದ್ದು. ಯಾಕೆಂದರೆ ಅವನ ಕೈಲಿ ಏನೂ ಆಗೋದಿಲ್ಲ, ಏನೂ ಕೂಡ ನಡೆಯೋದೂ ಇಲ್ಲ ಅನ್ನುವಂಥದ್ದು, ಬದುಕಿದ್ದು ವ್ಯರ್ಥ. ಆದ್ದರಿಂದ ಬಡತನ ಅನ್ನುವಂಥದ್ದು ಮಹಾ ಒಂದು ಶಾಪ ಅನ್ನುವಂಥ ಮಾತನ್ನು ಯುಧಿಷ್ಠಿರ ಅಲ್ಲಿ ಹೇಳ್ತಾನೆ. ಹಾಗೆ ಈ ಸಂದರ್ಭದಲ್ಲೂ ಕೂಡ ಮಿಥುನ ರಾಶಿಯ ಸಂಜಾತರು ಒಂದು ಅಂಶವನ್ನು ಇಲ್ಲಿ ಗಮನಿಸಬೇಕು. ಯಾಕೆಂದರೆ ಆ ದರಿದ್ರನೇ ಹೆಣ ಅನ್ನುವಂಥ ಸಂದರ್ಭದಲ್ಲಿ ಕಷ್ಟಪಟ್ಟು ದುಡಿಯುವಂಥವ್ರಿಗೆ ಯಾವತ್ತೂ ಕೂಡ ಜೀವಂತಿಕೆ ಅನ್ನುವಂಥದ್ದಿದೆ. ಅವರು ಲವಲವಿಕೆಯಿಂದ ಇರ್ತಾರೆ. ಹೆಚ್ಚಿನ ಒಂದು ಮುಖದಲ್ಲಿ ಕಳೆ ಆಗಲಿ ಕಾಂತಿ ಆಗಲಿ ಇರುವಂಥದ್ದು ಮೈಯಲ್ಲಿ ಲವಲವಿಕೆ ಇರೋದರಿಂದ ಒಂದು ರೀತಿಯಲ್ಲಿ ಆರೋಗ್ಯ ಅನ್ನುವಂಥದ್ದು ತನ್ಮೂಲಕ ನಿಮಗೆ ಪ್ರಾಪ್ತಿಯಾಗುವಂಥದ್ದು. ಹಾಗೆ ಈ ದಿನ ವಿಶೇಷವಾಗಿ ಬಹಳ ಗುರುತರವಾದಂತಹ ಕೆಲಸ ಕಾರ್ಯಗಳನ್ನು ಹಮ್ಮಿಕೊಳ್ಳುವಂಥದ್ದು. ಹಾಗೆ ಕೆಲವು ಹಿರಿಯರು ಅಥವಾ ಮನೆಯಲ್ಲಿರುವಂಥ ತಂದೆ ತಾಯಿಯಂದರು ಒಂದೆರಡು ಕೆಲಸಗಳನ್ನು ಹೇಳುವಂಥದ್ದು, ಅದನ್ನು ನಿಭಾಯಿಸಲಿಕ್ಕೆ ನಿಮಗೆ ಸಾಧ್ಯ ಇದೆಯಾ ಅನ್ನುವಂಥ ಒಂದು ಪರೀಕ್ಷಾ ದೃಷ್ಟಿಯಿಂದ ಮಾಡಿದ್ರೂ ಮಾಡಬಹುದು. ಆದರೆ ಅಂತಹ ಪರೀಕ್ಷೆಯಲ್ಲಿ ಈ ದಿನ ನೀವು ಗೆಲ್ಲಬೇಕಾಗಿದೆ. ಏಕೆಂದರೆ ನಿಮ್ಮವರೇ, ನಿಮ್ಮ ಜೊತೆಯಲ್ಲಿರುವಂತಹ ಹಿತಶತ್ರುಗಳೇ ನಿಮ್ಮ ಪ್ರಗತಿಗೆ ಅಡ್ಡಗಾಲು. ಆದರೆ ನಿಮ್ಮ ಶ್ರೇಯೋಭಿಲಾಷೆಯನ್ನು ಕೋರುವಂಥ ತಂದೆ ತಾಯಿಯಂದರು ಅವರ ಒಂದು ಮಾರ್ಗದರ್ಶನದಲ್ಲಿ ನಡೆಯುವಂಥದ್ದು ಮತ್ತು ಅವರ ಬೇಕು ಬೇಡಗಳನ್ನು ಈ ದಿನ ಕೇಳಿಸ್ಕೊಳ್ಳುವಂಥದ್ದನ್ನು ಮಾಡಬೇಕಾಗತ್ತೆ. ಈ ದಿನ ಸಪ್ತಮ ಭಾವ ಅಥವಾ ಕಳತ್ರ ಭಾವದಲ್ಲಿ ಚಂದ್ರನಿರೋದ್ರಿಂದ, ಧನುರಾಶಿಯಲ್ಲಿ ಚಂದ್ರನಿರೋದ್ರಿಂದ ಈ ದಿನ ಸ್ವಲ್ಪ
ಹೊಟ್ಟೆ ಕಿಚ್ಚು ಅನ್ನೋಂಥದ್ದೆಲ್ಲೋ ಪ್ರಾರಂಭ ಆಗುತ್ತೆ. ಒಬ್ಬರನ್ನು ನೋಡಿದಾಗ, ಅವರ ಏಳಿಗೆಯನ್ನು ಗಮನಿಸಿದಾಗ ನಿಮಗೆ ಒಂದು ಈರ್ಷೆ ಅನ್ನೋವಂಥದ್ದು ಅಥವಾ ಒಂದು ಹೊಟ್ಟೆ ಉರಿಯ ಪ್ರಸಂಗ ಬಂದರೂ ಬರಬಹುದು. ಹಾಗಾಗಿ ಅವರ ಶ್ರಮಕ್ಕೆ ಸಿಕ್ಕಿರುವಂಥ ಪ್ರತಿಫಲ ಅದು, ನಿಮ್ಮ ಶ್ರಮಕ್ಕೆ ಬೇರೆ ರೀತಿಯ ಪ್ರತಿಫಲ ಸಿಕ್ಕತ್ತೆ ಅನ್ನೋಂಥ ಒಂದು ಕಟು ಸತ್ಯವನ್ನು ಈ ದಿನ ಸ್ವಲ್ಪ ಅನುಸಂಧಾನ ಮಾಡಿಕೊಳ್ಬೇಕಾಗಿದೆ. ವೈವಾಹಿಕ ಜೀವನ ಬಹಳ ಸುಖಕರವಾಗಿರುವಂಥದ್ದು ಈ ದಿನ. ಪತ್ರ ವ್ಯವಹಾರಗಳಲ್ಲಿ ತುಂಬ ಅನುಕೂಲವಾಗುವಂಥದ್ದು ಸಾಧ್ಯತೆ ಇದೆ. ಹಾಗಾಗಿ ಯಾವುದೇ ದಾಖಲೆ ಪತ್ರಗಳಿಗೆ ಸಹಿ ಹಾಕುವಂಥ ಸಂದರ್ಭ ನಿಮಗೆ ಶುಭವನ್ನು ತಂದುಕೊಡುತ್ತೆ. ಒಂದು ಆಸ್ತಿಯ ಕ್ರಯ ಇರ್ಬೋದು, ವಿಕ್ರಯ ಇರ್ಬೋದು, ಅಥವಾ ಇನ್ಯಾವುದೇ ಒಂದು ಕಾಗದ ಪತ್ರಗಳು, ದಾಖಲೆಗಳು, ಅದಕ್ಕೆ ಸಹಿ ಮಾಡಿದಾಗ ನಿಮಗೆ ಎಲ್ಲಿಲ್ಲದಂತಹ ಧನ ಪ್ರಾಪ್ತಿಯಾಗುವಂಥದ್ದು. ಹಾಗೆ ಈ ದಿನ ಸ್ವಲ್ಪ ಸ್ನೇಹಿತರಿಗಾಗಿ ವೆಚ್ಚಗಳು ಜಾಸ್ತಿ ಆಗುವಂಥದ್ದು, ಏನೋ ಸ್ನೇಹಿತರ ಜೊತೆ ತಿರುಗಾಟ ಇರ್ಬೋದು, ಸ್ನೇಹಿತರ ಒಂದು ಆರೋಗ್ಯ ಸಮಸ್ಯೆ ಇರ್ಬೋದು, ಒಟ್ಟಾರೆ ಈ ದಿನ ಸ್ನೇಹಿತರಿಗಾಗಿ ಅಲ್ಪ ಸ್ವಲ್ಪ ಖರ್ಚಾಗುವಂಥದ್ದು ಕೂಡ ಇದೆ. ಈ ದಿನ ನಿಮ್ಮ ಸಂಗಾತಿಯಿಂದ, ನಿಮ್ಮ ಪತಿಯಿಂದ ಅಥವಾ ಪತ್ನಿಯಿಂದ ಹೆಚ್ಚಿನ ಖರ್ಚು ಈ ದಿನ ಬಿದ್ದೋಗುವಂಥದ್ದು. ಏಕೆಂದರೆ ಬಹಳ ದಿನಗಳಿಂದ ಶಾಪಿಂಗ್ ಮಾಡಿಲ್ಲ ಅಂತ ಹೇಳಿ ಒಂದನ್ನು ಕೊಳ್ಳಲು ಹೋಗಿ ನಾಲ್ಕನ್ನು ಕೊಂಡು ಅದನ್ನು ತಲೆಯ ಮೇಲೆ ಭಾರವನ್ನು ಹೊತ್ತು ವಾಪಸ್ಸು ಬರುವಂಥ ಸಾಧ್ಯತೆ ಇದೆ. ಹಾಗಾಗಿ ಯಾವುದೇ ಒಂದು ಆಕರ್ಷಣೆಗೆ ಒಳಗಾಗದೆ ಈ ದಿನ ಪ್ರಾರಂಭದಲ್ಲಿ ಯಾವ ಸಂಕಲ್ಪವಿತ್ತೋ ದಿನದ ಕೊನೆಯಲ್ಲೂ ಕೂಡ ಅದು ಸಂಕಲ್ಪ ಪೂರೈಸಿರುವ ಬಗ್ಗೆ ಖಾತ್ರಿಪಡಿಸಿಕೊಂಡು ನೆಮ್ಮದಿಯನ್ನು ತಾಳ್ಬೇಕಾಗಿದೆ. ಜೊತೆಗೆ ಈ ದಿನ ವಿಶೇಷವಾಗಿ ಮಕ್ಕಳಿಂದ ಒಂದು ಒಳ್ಳೆಯ ವಾರ್ತೆಯನ್ನು ಕೇಳ್ತೀರಿ. ಅದರಿಂದ ಈ ದಿನ ವಿಷ್ಣು ತತ್ವ ಇರುವಂತಹ ಯಾವುದಾದ್ರೂ ಒಂದು ದೇವಾಲಯಕ್ಕೆ ಹೋಗಿ ಭಗವಂತನ ದರ್ಶನ ಮಾಡಿ ಬನ್ನಿ. ಉತ್ತಮ ಫಲಪ್ರಾಪ್ತಿಯಾಗುತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಕರ್ಕಾಟಕ ರಾಶಿ. ಚಂದ್ರನಿಗೆ ಕರ್ಕಾಟಕ ರಾಶಿ ಸ್ವಕ್ಷೇತ್ರ, ಅಂದರೆ ಈ ರಾಶಿಗೆ ಚಂದ್ರ ಅಧಿಪತಿ. ಚಂದ್ರನಿಗೆ ಶತ್ರುಗಳು ಯಾರೂ ಇಲ್ಲ, ಅವನ ಮಿತ್ರರು ರವಿ ಮತ್ತು ಬುಧರು. ಹಾಗೆ ಕುಜ, ಗುರು, ಶುಕ್ರ, ಶನಿಗಳು ಚಂದ್ರನಿಗೆ ಸಮರು. ಈ ಸಂದರ್ಭದಲ್ಲಿ ಬುಧ ಮತ್ತು ರವಿ ಇರುವಂಥದ್ದು ಮಕರ ರಾಶಿಯಲ್ಲಿ, ಅಂದರೆ ಅಷ್ಟಮ ಭಾವದಲ್ಲಿ ಚಂದ್ರ ಇರುವಂಥದ್ದು. ಈ ಚಂದ್ರನಿಂದ ಈ ದಿನ ವಿಶೇಷವಾದಂತಹ ಒಂದು ಫಲಗಳನ್ನು ನೀವು ಕಾಣ್ತಾ ಇದ್ದೀರಿ, ಅನುಭವಿಸ್ತಾ ಇದ್ದೀರಿ. ಈ ದಿನ ಬುಧ ಮತ್ತು ರವಿ ಇಬ್ಬರೂ ಕೂಡ ಮಕರ ರಾಶಿಯಲ್ಲಿದ್ದು ಸಪ್ತಮ ಭಾವದಲ್ಲಿ, ಅಂದರೆ ಕಳತ್ರ ಭಾವದಲ್ಲಿ ಇರುವಂಥವರು. ಹಾಗಾಗಿ ಈ ದಿನ ವಿಶೇಷವಾಗಿ ಬುಧನಿಂದ ಒಂದು ಕಳತ್ರ ಸೌಖ್ಯವನ್ನು ಹೊಂದುವಂಥದ್ದು, ಅಂದರೆ ನಿಮ್ಮ ಪತಿ ಪತ್ನಿ ಸಂಗಾತಿಯ ಒಂದು ಸೌಖ್ಯ ಏನಿದೆ ಅದು ಬಹಳ ಉತ್ತಮವಾಗಿ ಇರುವಂಥದ್ದು. ಜೊತೆಗೆ ಜೀವನೋಪಾಯಕ್ಕಾಗಿ ಮಾಡುವಂತಹ ಯಾವುದೇ ಒಂದು ಕೆಲಸ ಕಾರ್ಯಗಳು ಕೂಡ ಬಹಳ ಸೂಕ್ಷ್ಮವಾಗಿ ಅದನ್ನು ನಿಭಾಯಿಸುವಂಥ ಒಂದು ಕಲೆಗಾರಿಕೆ ಈ ದಿನ ನಿಮಗೆ ಬಂದಿದೆ. ಬುಧನಿಂದ ಒಂದು ಪಾಂಡಿತ್ಯ ಹೇಗೆ ಸಿಕ್ಕತ್ತೆ ಹಾಗೆ ಈ ದಿನ ನಿಮ್ಮ ಜೀವನ ನಿರ್ವಹಣೆಗಾಗಿ ಮಾಡುವಂಥ ಯಾವುದೇ ಕೆಲಸ ಕಾರ್ಯಗಳು, ಉದ್ದಿಮೆ, ಉದ್ಯೋಗಗಳು, ಚಟುವಟಿಕೆಗಳು ಏನೇ ಇದ್ದರೂ ಕೂಡ ಅದೆಲ್ಲವೂ ಕೂಡ ಯಶಸ್ಸನ್ನು ಗಳಿಸ್ಕೊಳ್ಳುತ್ತೆ ಈ ದಿನ. ಏಕೆಂದರೆ ಸಾಂಸಾರಿಕವಾಗಿ ಈ ದಿನ ತುಂಬ ನಿಷ್ಠೆ ಇರುವಂತಹ ಸ್ವಭಾವ ನಿಮ್ಮದು. ಸಂಸಾರದಲ್ಲಿ ಅಥವಾ ಕುಟುಂಬದಲ್ಲಿ ಇರುವಂತಹ ಹಿರಿಯರು, ನಿಮ್ಮ ತಂದೆ ತಾಯಿಯಂದಿರೋ, ಅತ್ತೆ ಮಾವಂದಿರೋ, ಯಾರೋ ಒಬ್ಬರು ಹಿರಿಯರು ಮನೆಯಲ್ಲಿದ್ದು ಅವರ ಶುಶ್ರೂಷೆಗೆ ಈ ದಿನ ಸ್ವಲ್ಪ ಕಾಳಜಿಯನ್ನು ವಹಿಸ್ತೀರಿ. ಜೊತೆಗೆ ಈ ದಿನ ಹಿರಿಯರ ಒಂದು ಮಾರ್ಗದರ್ಶನ, ಗುರುಗಳ ಆಶೀರ್ವಚನ ವಿಶೇಷವಾಗಿರೋದ್ರಿಂದ ನೀವು ಈ ಕೆಲಸಗಳನ್ನು ಬಹಳ ನಿಷ್ಠೆಯಿಂದ ಪ್ರಾರಂಭ, ಜೊತೆಗೆ ಅದಕ್ಕೆ ಬೇಕಾದಂತಹ ಒಂದು ಪೂರಕ ಪರಿಕರಗಳನ್ನು ಕೂಡಿ ಹಾಕುವಂತಹ ಸ್ವಭಾವ ಈ ದಿನ ಜಾಸ್ತಿ ಇದೆ. ಅಂದರೆ ಯಾವುದೇ ಕೆಲಸ ಎಲ್ಲೂ ಒಂದು ಫೇಲ್ ಆಗಬಾರ್ದು ಅನ್ನೋಂಥ ರೀತಿಯಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಈ ದಿನ ವಿಶೇಷವಾಗಿ ನೀವು ತೆಗೆದುಕೊಳ್ತಾ ಇದ್ದೀರಿ. ಈ ದಿನ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಉತ್ತಮವಾದಂತಹ ದಿನ ಇದು. ಏಕೆಂದರೆ ನಿಮ್ಮ ರಾಜಕೀಯ ಲಾಭಕ್ಕಾಗಿ ಹಲವಾರು ಪ್ರಸಂಗಗಳು ನಿಮ್ಮ ಪರವಾಗಿ ಆಗುವಂಥದ್ದಿದೆ. ಹಾಗೆ ಈ ದಿನ ಆದಾಯ ಪ್ರಮಾಣ ಸ್ವಲ್ಪ ಕುಂಠಿತವಾಗೋದ್ರಿಂದ, ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಕುಂಠಿತವಾಗೋದ್ರಿಂದ, ಅಂದರೆ ಮಾಮೂಲಿನಂತೆ ಈ ಲಾಭದ ಪ್ರಮಾಣ ಏನಿದೆ ಅಥವಾ ವರಮಾನದ ಪ್ರಮಾಣ ಏನಿದೆ ಅದು ಅಷ್ಟೊಂದಿಲ್ಲ. ಹಾಗಾಗಿ ಅದು ನಿಮಗೆ ಈ ದಿನ ಸ್ವಲ್ಪ ಲಾಸ್ ಅಂತ ತೋರ್ತಾ ಇದೆ. ಹಾಗೆ ಅಧಿಕಾರಿಗಳಿಂದ ಸ್ವಲ್ಪ ಅನುಕೂಲ ಆಗುವಂಥದ್ದು, ಆಕಸ್ಮಿಕ ಧನಲಾಭ ಆಗುವಂಥದ್ದು ಕೂಡ ಇದೆ. ಯಾವುದೋ ಒಂದು ಸಂದರ್ಭದಲ್ಲಿ ಆಗುವಂಥ ಒಂದು ಲಾಭ ಅದು ನಿಮ್ಮ ಒಂದು ಕೀರ್ತಿಗೆ ಸಲ್ಲುವಂಥ ಒಂದು ಗೌರವ.
ಈ ದಿನ ನಿಮ್ಮ ಆರೋಗ್ಯದ ಬಗ್ಗೆ, ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಅನ್ನುವಂಥದ್ದು ಇರಲಿ. ಮನೆಗೆ ಅಗತ್ಯವಾದಂತಹ ಸಾಮಾನುಗಳು ಖರೀದಿಯಾಗುವಂಥದ್ದು ಕೂಡ ಈ ದಿನ ಯೋಗ ಇದೆ. ಜೊತೆಗೆ ಈ ದಿನ ನಿಮ್ಮ ಬಂಧುಗಳಿಂದ ಸ್ವಲ್ಪ ಮೂದಲಿಕೆಯ ಮಾತುಗಳನ್ನು ನೀವು ಈ ದಿನ ಕೇಳಬೇಕಾಗ್ಬೋದು. ಅವರಿಗಾಗಿ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀರಿ, ಅವರನ್ನು ಒಂದು ಕಡೆ ನಿಲ್ಲಿಸಲಿಕ್ಕೆ ಅಥವಾ ಅವರ ಓದಿನ ಬಗ್ಗೆನೋ ಉದ್ಯೋಗದ ಬಗ್ಗೆನೋ ಅಲ್ಪ ಸ್ವಲ್ಪ ಸಹಾಯ ಮಾಡಿರುವಂತಹ ನಿಮ್ಮ ಬಗ್ಗೆನೇ ತೇಜೋವಧೆ ಮಾಡುವಂತಹ ಸಾಧ್ಯತೆ ಇದೆ. ಹಾಗಾಗಿ ಅಂತಹ ಒಂದು ವದಂತಿಗಳಿಗೆ ಕಿವಿಗೊಡಬೇಡಿ. ಭಗವಂತನ ನಾಮಸ್ಮರಣೆಯನ್ನು ಮಾಡಿ, ಆ ಸಂದರ್ಭ ಒಂದು ಧ್ಯಾನವನ್ನು ಮಾಡಿಕೊಳ್ಳಿ, ಯೋಗವನ್ನು ಮಾಡಿ, ಪ್ರಾಣಾಯಾಮವನ್ನು ಮಾಡಿ ಉತ್ತಮವಾದಂತಹ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ಹಾಗೆ ಈ ದಿನ ವಿಘ್ನ ವಿನಾಶಕನಾದಂಥ ಗಣಪತಿಯ ದರ್ಶನದಿಂದ ವಿಶೇಷ ಫಲಪ್ರಾಪ್ತಿಯಾಗುತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಸಿಂಹರಾಶಿ, ಸಿಂಹರಾಶಿಯ ಸಂಜಾತರು ಈ ದಿನ ವಿಶೇಷವಾಗಿ ನಿಮಗೆ ಅನ್ವಯಿಸುವಂಥ ಒಂದು ಮಾತು, ಅದು ಹಿರಿಯರು ಮತ್ತು ನಮ್ಮ ಧರ್ಮಶಾಸ್ತ್ರಗಳು ಹೇಳಿರುವಂಥ ಮಾತು ಏನಂದರೆ, ಅತಿ ಶೂರೋ ದಾನಶೂರಃ ಅಂತ ಹೇಳ್ತಾರೆ. ಇಡೀ ಲೋಕದಲ್ಲೇ ಯಾರು ಶೂರರು ಅಂತ ಒಂದು ಪ್ರಶ್ನೆ ಬಂದಾಗ, ಶೂರಾತಿ ಶೂರರಿಗಿಂತ ಮಿಗಿಲಾದಂತಹ ಶೂರ ಯಾರು ಅಂತ ಹೇಳಿದ್ರೆ, ದಾನ ಮಾಡಿಯೂ ಕೂಡ ಸೋಲದವನು, ದಾನ ಮಾಡಿದ್ರೂ ಯಾರು ಬಡವನಾಗಲ್ವೋ, ದಾನ ಮಾಡಿದ್ರೂ ಕೂಡ ತನ್ನಲ್ಲಿದ್ದುದನ್ನು ಯಾರು ಒಂದು ದಿವಾಳಿತನದ ರೂಪದಲ್ಲಿ ಕೊಟ್ಟು ಬಿಡಲ್ವೋ ಅಂಥವರು ಶೂರರು ಅನ್ನುವಂಥದ್ದು. ಹಾಗೆ ಈ ಸಂದರ್ಭ ಶತೇಶು ಜಾಯತೆ ಶೂರಃ ಸಹಸ್ರೇಶು ಚ ಪಂಡಿತಃ ಏವಕ್ತಾದಶ ಸಹಸ್ರೇಶು ದಾತ ಭವತಿ ವಾ ನವಾ ಅಂತ ಹೇಳಿ, ಅಂದರೆ ನೂರರಲ್ಲಿ ಒಬ್ಬನು ಶೂರನಾಗ್ತಾನೆ, ಸಾವಿರದಲ್ಲಿ ಒಬ್ಬನು ಪಂಡಿತನಾಗ್ತಾನೆ. ವಾಗ್ಮಿಯು 10,000ರಲ್ಲಿ ಒಬ್ಬ ಇರಬಹುದು, ಆದರೆ ದಾನಿಯು ಸಿಕ್ಕಿದ್ರೆ ಸಿಗ್ತಾರೆ, ಇಲ್ಲ ಅಂದರೆ ಇಲ್ಲ ಅನ್ನುವಂಥದ್ದು. ಹಾಗೆ ಈ ದಾನ ಧರ್ಮ ಅನ್ನುವಂಥದ್ದು ಈ ಮಹಾಭಾರತದ ಶಾಂತಿ ಪರ್ವದಲ್ಲೇ ಇದ್ದು ಅದಕ್ಕೆ ವಿಶೇಷವಾದಂಥ ಒಂದು ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ಯಾರು ದಾನ ಧರ್ಮ ಮಾಡ್ತಾರೋ ಅವರು ವಿಶೇಷ ಒಂದು ಸ್ಥಾನಮಾನಕ್ಕೆ, ಗೌರವಕ್ಕೆ, ಅರ್ಹತೆಗೆ ಪೂಜನೀಯರಾಗ್ತಾರೆ. ಜೊತೆಗೆ ಅವರಿಗೆ ನೆಮ್ಮದಿಯ ಜೀವನ ಪ್ರಾಪ್ತಿಯಾಗುತ್ತೆ ಅನ್ನುವಂಥದ್ದು. ಹಾಗಾಗಿ ಈ ದಿನ ಸಿಂಹರಾಶಿಯ ಸಂಜಾತರು ಮಾಡುವಂತಹ ಒಂದು ಪರೋಪಕಾರದ ಕೆಲಸ ಏನಿದೆ ಅಥವಾ ಒಂದು ದಾನ ಮಾಡುವಂತಹ ಒಂದು ಪ್ರಕ್ರಿಯೆ ಅನ್ನುವಂಥದ್ದೇನಿದೆ ಅದು ನಿಮಗೆ ನೆಮ್ಮದಿಯನ್ನು ತಂದುಕೊಡುತ್ತೆ. ಸರ್ಕಾರಿ ಉದ್ಯೋಗಸ್ಥರಿಗೆ ಒಂದು ಬಡ್ತಿ ಸಿಕ್ಕುವಂಥದ್ದು, ವೇತನದಲ್ಲಿ ಹೆಚ್ಚಳ ಆಗುವಂಥದ್ದು, ಎಲ್ಲೋ ನೀವು ಕೇಳಿದಂತಹ ಒಂದು ಸ್ಥಳಕ್ಕೆ ವರ್ಗಾವಣೆ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಒಟ್ಟಾರೆ ನೀವು ಈ ದಿನ ನಿಮ್ಮ ಉದ್ಯೋಗದಲ್ಲಿ ತುಂಬ ಆರಾಮವಾಗಿರ್ತೀರಿ, ಕಂಫರ್ಟಬಲ್ ಆಗಿರ್ತೀರಿ ಅನ್ನುವಂಥದ್ದು. ಹಾಗೆ ಒಂದು ಉನ್ನತ ಹುದ್ದೆ ಪ್ರಾಪ್ತಿಯಾಗುವಂಥ ಸಾಧ್ಯತೆ ಕೂಡ ಇದೆ. ಹೆಚ್ಚಿನ ಜವಾಬ್ದಾರಿ ನಿಮ್ಮ ಹೆಗಲಿಗೆ ಬರುವಂಥದ್ದು, ಜೊತೆಗೆ ಬಂಧುಗಳಿಂದ ತುಂಬ ಅನುಕೂಲ ಆಗುವಂಥದ್ದಿದೆ. ಆದರೆ ಹೆಣ್ಣು ಮಕ್ಕಳ ಸಲುವಾಗಿ ಈ ದಿನ ವಿಪರೀತ ಖರ್ಚಾಗುವಂಥದ್ದು. ಹಾಗಾಗಿ ಖರ್ಚಿನ ಬಾಬ್ತಿನ ಬಗ್ಗೆ ಈಗಾಗಲೇ ಹೇಳಿದಾಗೆ ಸ್ವಲ್ಪ ಗಮನವನ್ನು ಇಟ್ಟುಕೊಳ್ಳಿ. ಈ ದಿನ ನಿಮ್ಮ ಸ್ನೇಹಿತರ ಒಂದು ಸಕಾಲಿಕ ನೆರವಿನಿಂದ ಕೆಲವು ವಿಶೇಷ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ತೀರಿ. ಅದರಲ್ಲೂ ಒಬ್ಬ ಗುರುವಿನ ಮಾರ್ಗದರ್ಶನದಿಂದ ಸಿಕ್ಕುವಂತಹ ಒಂದು ತೃಪ್ತಿ ಇದೆಯಲ್ಲ, ಅದು ಹೇಳುತ್ತಿರೋದು. ಹಾಗಾಗಿ ಆ ಗುರುವಿನ ದರ್ಶನ ಈ ದಿನ ಮಾಡಿ, ಅಂದರೆ ನಿಮಗೆ ಇಷ್ಟವಾಗಿರುವಂತಹ ಗುರುಗಳ ದರ್ಶನವನ್ನು ಮಾಡಿ, ಮತ್ತು ನಿಮ್ಮ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಕನ್ಯಾರಾಶಿ, ಕನ್ಯಾರಾಶಿಗೆ 4ರ ಭಾವದಲ್ಲಿರುವಂಥದ್ದು, ಚತುರ್ಥ ಭಾವದಲ್ಲಿ ಅಂದರೆ ಮಾತೃಭಾವದಲ್ಲಿರುವಂತಹ ಚಂದ್ರ ಈ ಸಂದರ್ಭ ಧನುರಾಶಿಯಲ್ಲಿರುವಂಥದ್ದು. ಹಾಗಾಗಿ ಈ 4ರ ಸ್ಥಾನದಲ್ಲಿರುವಂತಹ ಚಂದ್ರನಿಂದ ಈ ದಿನ ನಿಮ್ಮ ಬಾಂಧವರಿಂದ ಸುಖವನ್ನು ಹೊಂದುತ್ತೀರಿ. ಅಂದರೆ ನಿಮ್ಮ ಬಂಧುಗಳು ಈ ದಿನ ನಿಮ್ಮ ಕಷ್ಟ ಸುಖಕ್ಕೆ ಆಗುವಂಥದ್ದು. ಈ ದಿನ ನಿಮ್ಮ ಕಷ್ಟವನ್ನು ಅವರಿಗೆ ಹೇಳುವಂಥ ಅಗತ್ಯ ಇಲ್ಲ, ನಿಮ್ಮ ಒಂದು ಮುಖಚರ್ಯೆಯಿಂದಲೇ ನಿಮಗೆ ಒದಗಿ ಬರಬಹುದಾದಂತಹ ಕಷ್ಟಗಳನ್ನು ಅವರು ಊಹೆಯನ್ನು ಮಾಡ್ತಾರೆ. ಯಾಕೆಂದರೆ ಯಾವತ್ತೂ ಕೂಡ ನೀವು ಒಂದು ಮುಂಚೂಣಿಯ ಸ್ಥಾನದಲ್ಲಿದ್ದು, ಒಂದು ನಾಯಕನ ಸ್ಥಾನದಲ್ಲಿದ್ದು ಸ್ವಲ್ಪ ಲವಲವಿಕೆಯಿಂದ ಕೆಲಸ ಮಾಡುವಂಥವ್ರು. ಆದರೆ ಈ ದಿನ ಯಾವುದೋ ಒಂದು ಚಿಂತೆ ನಿಮ್ಮ ಮನಸ್ಸನ್ನು ಆವರಿಸಿಕೊಂಡಿದ್ದು, ಅದನ್ನು ನಿಮ್ಮ ಸ್ನೇಹಿತರು ಭೇದಿಸ್ತಾರೆ. ಅದರ ಮೂಲ ಎಲ್ಲಿದೆ ಅಂತ ಹೇಳಿದ್ರೆ, ಸ್ವಲ್ಪ ಹಣಕಾಸಿನ ಸ್ಥಿತಿ ಸ್ವಲ್ಪ ಚೆನ್ನಾಗಬೇಕು, ಇನ್ನೂ ಉತ್ತಮವಾಗಬೇಕು ಅನ್ನುವಂಥ ಒಂದು ಚಿಂತೆ ಈ ದಿನ ನಿಮ್ಮನ್ನು ಕಾಡುತ್ತೆ. ಅದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಸ್ವಲ್ಪ ಪ್ರಯತ್ನವನ್ನು ಕೂಡ ಪಡ್ತೀರಿ. ಈ ಸಂದರ್ಭ
ಚಂದ್ರನಿಂದ ಒಂದು ಉತ್ತಮವಾದಂತಹ ಸಂಸರ್ಗ ಅನ್ನುವಂಥದ್ದು ಸಿಕ್ಕತ್ತೆ, ಸಂಸ್ಕಾರ ಅನ್ನುವಂಥದ್ದನ್ನು ರೂಢಿಸ್ಕೊಳ್ತೀರಿ. ಆಚಾರಾತ್ ಆಯಃ ವರ್ಧತೆ ಕೀರ್ತಿ ಶ್ರೇಯಶ್ಚ ಅಂತ ಹೇಳ್ತಾರೆ. ಅಂದರೆ ಯಾವ ವ್ಯಕ್ತಿ ಸದಾಚಾರದಲ್ಲಿರ್ತಾನೋ ಅವನಿಗೆ ಆಯಸ್ಸು ಕೀರ್ತಿ ಸಕಲ ಸನ್ಮಂಗಳಗಳು ಕೂಡ ಪ್ರಾಪ್ತಿಯಾಗತ್ತೆ ಅನ್ನುವಂಥದ್ದು ಹಿರಿಯರ ಮಾತು. ಹಾಗಾಗಿ ಈ ದಿನ ನಿಮ್ಮ ಉತ್ತಮ ನಡವಳಿಕೆಯಿಂದ ಉತ್ತಮ ಆಲೋಚನೆಯಿಂದ ಹೆಚ್ಚು ಸಮಾಜಮುಖಿ ಕಾರ್ಯ ನಡೆಯುವಂಥದ್ದು, ಅದರ ಜೊತೆಗೆ ನಿಮ್ಮ ಜವಾಬ್ದಾರಿ ಏನಿದೆ ಅದು ಕೂಡ ಶ್ಲಾಘನೆಗೆ ಒಳಪಡುವಂಥದ್ದು. ಇಂಥವರು ಇಂಥ ಕೆಲಸವನ್ನು ಮಾಡಿದ್ರು ಅಂತ ಹೇಳಿ ಹೇಳಿದಾಗ ನಿಮ್ಮ ಮನಸ್ಸಿಗೆ ಎಲ್ಲಿಲ್ಲದಂಥ ಒಂದು ಸಂತೋಷ ಅನ್ನುವಂಥದ್ದು ಸಿಕ್ಕತ್ತೆ. ಜೊತೆಗೆ ಈ ದಿನ ವಿಶೇಷವಾಗಿ ದೇವರಲ್ಲಿ ಭಕ್ತಿಯುಳ್ಳವರಾಗಿ ಮಾರ್ಪಡುವಂಥದ್ದು. ಇಲ್ಲಿಯವರಿಗೆ ಕೆಲಸದ ಒತ್ತಡ ಇರುವಂಥದ್ದು, ಕೆಲಸವೇ ನಿಮಗೆ ಪ್ರಾಮುಖ್ಯವಾಗಿರುವಂಥದ್ದು. ಆದರೆ ಈ ದಿನ ಜೊತೆಗೆ ಅದಕ್ಕೆ ಸಮಾನಾಂತರವಾಗಿ ಪ್ಯಾರಲಲ್ ಆಗಿ ಒಂದು ಭಗವಂತನ ಆರಾಧನೆಯನ್ನು ಮಾಡೋದು, ಭಗವಂತನ ದರ್ಶನವನ್ನು ಮಾಡಿ ಬರೋಣ ಅನ್ನುವಂಥ ಮನಸ್ಸು ಈ ದಿನ ನಿಮ್ಮದಾಗತ್ತೆ. ಜೊತೆಗೆ ಈ ದಿನ ಉದ್ಯೋಗವನ್ನು ಹುಡುಕ್ತಾ ಇರುವಂಥವ್ರಿಗೆ ನಿಮ್ಮ ಶ್ರಮಕ್ಕೆ ತಕ್ಕಂತಹ ಒಂದು ಫಲ ಅಥವಾ ಒಂದು ಸೂಕ್ತವಾದಂಥ ಒಂದು ಉದ್ಯೋಗ ಸಿಕ್ಕುವಂತಹ ಸಾಧ್ಯತೆ ಇದೆ. ಹಾಗೆ ಮಾನಸಿಕವಾಗಿ ತುಂಬ ನೆಮ್ಮದಿ ಇರುವಂತಹ ದಿನ, ಎಲ್ಲೇ ಒಂದು ಕಿರಿಕಿರಿ ಆಗಲಿ ಅಥವಾ ಹೆಚ್ಚಿನ ಮಟ್ಟದ ನಿರೀಕ್ಷೆಯಾಗಲಿ ಇಲ್ಲದೇ ಇರೋದರಿಂದ ಜೀವನ ಸರಳ ಸಾಧಾರಣವಾಗಿ ನೆಮ್ಮದಿಯಾಗಿ ಇರುತ್ತೆ ಈ ದಿನ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾದರೂ ಕೂಡ ಅದನ್ನು ನಿಭಾಯಿಸ್ತೀರಿ. ಜೊತೆಗೆ ಸರ್ಕಾರಿ ಅಧಿಕಾರಿಗಳಿಂದ, ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಿಬ್ಬಂದಿ ವರ್ಗ ಅವರಿಗೆ ಅವರ ಮೇಲಧಿಕಾರಿಗಳಿಂದ ಸ್ವಲ್ಪ ಕಿರಿಕಿರಿ ಆಗುವಂಥದ್ದು, ಏನೋ ಒಂದು ಮಾರ್ಗದರ್ಶನ ಮಾಡ್ತಾರೆ, ಏನೋ ಒಂದು ಸಣ್ಣ ಪುಟ್ಟ ತಪ್ಪಿಗೂ ಕೂಡ ಒಂದು ಶಿಕ್ಷೆಯನ್ನು ಕೊಡುವಂಥ ಮನೋಭಾವವೇ ಅವರಿಗಿರೋದ್ರಿಂದ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಕಡಿಮೆ ಆಗ್ತಾ ಇದೆ. ಆದ್ದರಿಂದ ಈ ಒಂದು ಗ್ಯಾಪ್ ಏನಿದೆ ಇದನ್ನು ಬೆಸಿಲಿಕ್ಕೆ ಸ್ವಲ್ಪ ಪ್ರಯತ್ನವನ್ನು ಪಡಬೇಕು. ಜೊತೆಗೆ ಸ್ವಲ್ಪ ಚಿಂತೆಯಿಂದ ನಿದ್ರಾ ಭಂಗ ಆಗುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ನಿದ್ರಾ ಭಂಗ ಆದರೆ ಸ್ವಲ್ಪ ಆರೋಗ್ಯದ ಬಗ್ಗೆ ದುಷ್ಪರಿಣಾಮವನ್ನು ಬೀರುವಂಥದ್ದು, ಹಾಗೆ ಸ್ವಲ್ಪ ಅನಾರೋಗ್ಯ ಇದ್ದರೆ ಆ ಚೇತರಿಸ್ಕೊಳ್ಳಿಕ್ಕೆ ಮತ್ತೆ ಸ್ವಲ್ಪ ದಿನ ಓಡಾಟ ಒದ್ದಾಟ ಅನ್ನುವಂಥದ್ದಿರುತ್ತೆ. ಆದ್ದರಿಂದ ಈ ದಿನ ಸ್ವಲ್ಪ ಆರೋಗ್ಯದ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ಇಟ್ಕೊಳ್ಳಿ. ಈ ದಿನ ವಿಷ್ಣು ತತ್ವ ಇರುವಂಥ ಯಾವುದಾದ್ರೂ ಒಂದು ದೇವಾಲಯಕ್ಕೆ ಹೋಗಿ ಭಗವಂತನ ದರ್ಶನವನ್ನು ಮಾಡಿ. ನಿಮ್ಮ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ತುಲಾರಾಶಿ, ತುಲಾರಾಶಿಯ ಸಂಜಾತರಿಗೆ ತೃತೀಯದಲ್ಲಿ ಅಂದರೆ ಸಹೋಸ್ತ ಭಾವದಲ್ಲಿ ಚಂದ್ರನಿರುವಂಥದ್ದು. ಹಾಗಾಗಿ ಚಂದ್ರ ಧನುರಾಶಿಯಲ್ಲಿದ್ದಂತಹ ಸಂದರ್ಭದಲ್ಲಿ ಈ ತುಲಾರಾಶಿಯ ಸಂಜಾತರು ಸ್ವಲ್ಪ ಅಹಂಕಾರಿಗಳು ಮತ್ತು ಸ್ವಲ್ಪ ಜಿಪುಂಡರು ಆಗಿರುವಂಥ ಸಾಧ್ಯತೆ ಇದೆ. ಹಾಗಾಗಿ ನಿಮ್ಮ ಗೋಚಾರ ಫಲಗಳು ಹೇಳುವಂಥದ್ದು. ಹಾಗಾಗಿ ಈ ದಿನ ಸ್ವಲ್ಪ ಕೆಲಸ ಕಾರ್ಯಗಳ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಿ ಸ್ವಲ್ಪ ದುಡಿಮೆ ಸಂಪಾದನೆ ಬಗ್ಗೆ ಹೆಚ್ಚು ಶ್ರಮ ಪಡಿ. ಕಾಲಹರಣ ಮಾಡೋದಕ್ಕಿಂತ ಸಂಪಾದನೆಯ ಬಗ್ಗೆ ಒಂದೊಂದೇ ಯೋಚನೆಯನ್ನು ಮಾಡ್ತಾ ಇದ್ದರೆ ಪುಟ್ಟ ಪುಟ್ಟ ಯೋಚನೆಗಳೇ ನಾಳೆ ದೊಡ್ಡ ವರಮಾನವನ್ನು ತಂದು ಕೊಡಲಿಕ್ಕೆ ಅವಕಾಶ ಆಗುತ್ತೆ. ಹಾಗೆ ಈ ಚಂದ್ರನ ಪ್ರಭಾವ ತೃತೀಯದಲ್ಲಿರೋದ್ರಿಂದ ಸ್ವಲ್ಪ ಲೋಭಿತನ ಅನ್ನುವಂಥದ್ದು ಬರ್ಬೋದು, ಕೃಪಣನಾಗ್ತಾರೆ ಅನ್ನುವಂಥದ್ದು. ಹಾಗಾಗಿ ಆ ಕೊಡಬೇಕಾದಂಥ ಒಂದು ಪ್ರೀತಿ ವಿಶ್ವಾಸಗಳು ಅದಕ್ಕೂ ಕೂಡ ಕೊರತೆಯನ್ನು ಉಂಟು ಮಾಡುವಂಥದ್ದು. ಹಾಗೆ ಈ ದಿನ ಒಂದು ಕೈ ಎತ್ತಿ ಕೊಡೋದರಲ್ಲಿ ದಾನ ಧರ್ಮ ಮಾಡೋದರಲ್ಲಿ ಸ್ವಲ್ಪ ಒಂದು 2% ಅಷ್ಟಾದರೂ ಕೈ ಹಿಂದಕ್ಕೆ ಇರೋದರಿಂದ ಈ ದಿನ ನೀವು ಧಾರಾಳವಾಗಿ ದಾನ ಧರ್ಮ ಮಾಡುವಂಥ ಒಂದು ಮನಸ್ಸನ್ನು ರೂಢಿಸ್ಕೊಳ್ಳಿ. ಇದರಿಂದ ನಿಮ್ಮ ಶ್ರೇಯಸ್ಸು ಹೆಚ್ಚಾಗುತ್ತೆ. ಈ ದಿನ ಆಕಸ್ಮಿಕ ವಿವಾದಗಳಿಗೆ ಒಪ್ಪಿಗೆಯನ್ನು ಸೂಚಿಸುವಂಥದ್ದು, ಆ ವಿವಾದ ಅನ್ನುವಂಥದ್ದು ಇದ್ದಕ್ಕಿದ್ದಾಗೆ ಬಂದು ಪ್ರಾಪ್ತಿಯಾಗುವಂಥದ್ದು. ಹಾಗಾಗಿ ಅದು ಒಂದು ಇಂತಹ ವಿವಾದ ಬರುತ್ತೆ ಅನ್ನುವಂಥ ಒಂದು ಪರಿಚಯ ನಿಮಗಿದ್ದುದರಿಂದ ಪರಿಸ್ಥಿತಿಯನ್ನು ಈ ದಿನ ತುಂಬ ಚೆನ್ನಾಗಿ ನಿಭಾಯಿಸ್ತೀರಿ. ಈ ದಿನ ಸ್ವಲ್ಪ ಅಹಂ ಇರೋದರಿಂದ ಈಗಾಗಲೇ ಹೇಳಿದಾಗೆ ತೊಂದರೆಯನ್ನು ಅನುಭವಿಸುವಂಥದ್ದು. ಕೆಲವು ಸ್ನೇಹಿತರು ಇಂಥ ಒಂದು ಸ್ವಭಾವಕ್ಕೆ ಮನಸ್ಥಿತಿಗೆ ಸ್ವಲ್ಪ ದೂರ ಇರೋಣ ಅನ್ನುವಂಥ ಒಂದು ಮನಸ್ಸನ್ನು ಮಾಡ್ತಾರೆ. ನಿಮ್ಮಲ್ಲೇನು ವೈಮನಸ್ಸೆ ಅನ್ನುವಂಥದ್ದಿಲ್ಲ, ಆದರೆ ಹತ್ತಿರ ಇಲ್ಲ, ಸ್ವಲ್ಪ ದೂರದಲ್ಲಿ ಇರುವಂಥದ್ದು. ಜೊತೆಗೆ ದಾಂಪತ್ಯದಲ್ಲಿ ಸ್ವಲ್ಪ ವಿರಸ ಮೂಡುವಂಥ ಸಾಧ್ಯತೆಗಳಿದೆ. ಕೆಲಸದ ಒತ್ತಡ ಅಗಾಧವಾಗಿದೆ, ಹಾಗಾಗಿ ಒಬ್ಬರ ಒಬ್ಬರ ಪ್ರತಿ ನಿರೀಕ್ಷೆಗಳೇನಿದೆ ಅದನ್ನು ಮೀಟ್ ಮಾಡಲಿಕ್ಕೆ ಈ ದಿನ ಸಾಧ್ಯ ಇಲ್ಲದಂತಹ ಪಕ್ಷ, ಅದರಿಂದ ಸ್ವಲ್ಪ ವಿರಸ ಅನ್ನುವಂಥದ್ದು ಎಲ್ಲೋ ಕಾಣಿಸ್ತಾ ಇದೆ.
ಈ ದಿನ ಸ್ವಲ್ಪ ಉದರ ಬೇನೆ ಇರುವಂಥದ್ದು, ಸ್ವಲ್ಪ ಆರೋಗ್ಯ ಸಮಸ್ಯೆ ಇರುವಂಥದ್ದು, ಸ್ವಲ್ಪ ಈ ಆರೋಗ್ಯದ ಬಗ್ಗೆ ಗಮನವನ್ನು ಕೊಡಬೇಕಾಗಿದೆ. ಈ ದಿನ ಸ್ವಲ್ಪ ಗುರು ಹಿರಿಯರಲ್ಲಿ ವಿಧೇಯತೆಯನ್ನು ತೋರಬೇಕು. ನಿಮಗೆ ಮಾರ್ಗದರ್ಶನ ಮಾಡಿದಂಥ ಗುರುಗಳೋ ಹಿರಿಯರೋ ಇದ್ದಾರೆ, ಅವರಿಗೆ ಹೋಗಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಈ ದಿನ ಅವರ ಮಾರ್ಗದರ್ಶನ ಸಲಹೆಯನ್ನು ಪಡ್ಕೊಳ್ಳಿ. ಉತ್ತಮವಾದಂತಹ ಫಲ ಪ್ರಾಪ್ತಿಯಾಗುತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯ ಸಂಜಾತರು ಈ ದಿನ ಗುರುದೇವ ಭಕ್ತಿ ಹಿ ಭೂಷಣಂ ಅಂತ ಹೇಳ್ತಾರೆ. ಒಬ್ಬನಿಗೆ ನಿಜವಾದ ಭೂಷಣ ಯಾವುದು ಅಂತ ಹೇಳಿದ್ರೆ ಗುರು ಹಿರಿಯರಲ್ಲಿ ಭಕ್ತಿಯನ್ನು ತೋರಿಸುವಂಥದ್ದು. ಈ ದಿನ ಗುರುವಾರ, ಹಾಗಾಗಿ ನಿಮ್ಮ ಗುರುಗಳು ಹಿರಿಯರು ಯಾರಿದ್ದಾರೋ ನಿಮಗೆ ಮಾರ್ಗದರ್ಶನ ಮಾಡಿಸಿ ನಿಮ್ಮನ್ನು ಈ ಸ್ಥಿತಿಗೆ ತಂದಿರುವಂಥವ್ರು, ಅಥವಾ ಎರಡು ಅಕ್ಷರವನ್ನು ಕಲಿಸಿದಂತಹ ಗುರುಗಳಿರ್ಬೋದು, ಈ ಸ್ಥಿತಿಗೆ ತಲುಪಲಿಕ್ಕೆ ಕಾರಣರಾಗಿರುವಂತಹ ಎಲ್ಲರೂ ಕೂಡ ನಿಮ್ಮ ಗುರು ಸಮಾನವಾಗಿರುವಂಥವರು. ಅಂಥವರ ಒಂದು ಸ್ಮರಣೆ ಏನಿದೆ ಅಂಥವರ ಬಗ್ಗೆ ಸ್ವಲ್ಪ ಶ್ಲಾಘನೆಯನ್ನು ಮಾಡುವಂಥದ್ದು ಅಥವಾ ಅವರ ಉಪಕಾರವನ್ನು ಸ್ಮರಿಸುವಂಥದ್ದು ಈ ದಿನ ನಿಮ್ಮ ಕರ್ತವ್ಯ. ಹಾಗೆ ಒಂದು ಭಯ ಭಕ್ತಿಯನ್ನು ಇಟ್ಕೊಳ್ಳುವಂಥದ್ದು, ಭಯಕ್ಕಿನ್ನ ಭಕ್ತಿ ಮುಖ್ಯವಾಗಿ ಇರುವಂಥದ್ದು. ಗುರುಗಳಲ್ಲಿ ವಿಶೇಷವಾದ ಒಂದು ವಿಧೇಯತೆ, ಒಂದು ಗೌರವ, ಭಕ್ತಿ ಅನ್ನುವಂಥದ್ದನ್ನು ಈ ದಿನ ನೀವು ಸಮರ್ಪಣೆ ಮಾಡಬೇಕು. ಜೊತೆಗೆ ವೃಶ್ಚಿಕ ರಾಶಿಯ ಸಂಜಾತರಿಗೆ ದ್ವಿತೀಯ ಭಾವದಲ್ಲೇ ಚಂದ್ರ ಇರುವಂಥದ್ದು, ಈ ದ್ವಿತೀಯ ಭಾವ ಅಥವಾ ಕುಟುಂಬ ಭಾವದಲ್ಲಿರೋದರಿಂದ ಉತ್ತಮವಾದಂತಹ ಈ ಕೌಟುಂಬಿಕ ಸೌಖ್ಯ ನಿಮಗಿದೆ. ದೂರ ಎಷ್ಟೇ ಇದ್ದರೂ, ಪತಿ ಪತ್ನಿಯರು ಮಧ್ಯೆ, ಸಂಗಾತಿಯ ಮಧ್ಯೆ ಒಂದು ಡಿಸ್ಟೆನ್ಸ್ ಎಷ್ಟೇ ಇದ್ದರೂ ಕೂಡ ಮಾನಸಿಕವಾಗಿ ತುಂಬ ಹತ್ತಿರ ಉಳ್ಳಂಥವ್ರು, ತುಂಬ ಹತ್ತಿರದಲ್ಲಿದ್ದೀರಿ ಈ ದಿನ. ಹಾಗಾಗಿ ನಿಮ್ಮ ಒಂದು ಕಷ್ಟ ಸುಖಗಳನ್ನು, ಬೇಕು ಬೇಡಗಳನ್ನು ಪರಸ್ಪರ ವಿಚಾರ ವಿನಿಮಯ ಮಾಡಿಕೊಳ್ಳುವಂಥ ಸಾಧ್ಯತೆ ಈ ದಿನ ತುಂಬ ಇದೆ. ಹಾಗೆ ಒಂದು ಪ್ರಿಯ ವಾಕ್ಕುಳ್ಳವರಾಗಿದ್ದೀರಿ. ಉತ್ತಮವಾದಂಥ ಮಾತುಗಳನ್ನು ಆಡುವಂಥವ್ರು. ನೋಡಿ, ಮಾತಿಗೇನು ಬರೋಣ ಅಂತ ಕೇಳ್ತಾರೆ. ಹಾಗೆ ಈ ದಿನ ಒಂದು ಮೂರನೆಯವರ ಬಗ್ಗೆ ಯಾವುದೇ ಮಾತನ್ನಾಡದೆ ಪರಸ್ಪರ ನಿಮ್ಮಿಬ್ಬರ ಮಧ್ಯೆ ಉದ್ಭವಿಸುವಂತಹ ಸಮಸ್ಯೆಗಳು ಅಥವಾ ಪರಿಹಾರಗಳು, ಮುಂದಿನ ಭವಿಷ್ಯದ ಬಗ್ಗೆ, ಹೀಗೆ ನಿಮ್ಮ ಕಲ್ಪನಾ ಲೋಕದಲ್ಲಿ ಬರುವಂತಹ ವಿವಿಧ ವಿಷಯಗಳ ಬಗ್ಗೆ ಈ ದಿನ ಚರ್ಚೆಗಳಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಜೊತೆಗೆ ಈ ದಿನ ನೀವು ಆಡುವಂತಹ ಮಾತಿನಿಂದ ಹೆಚ್ಚಿನ ಒಂದು ಸಮಸ್ಯೆ ಪರಿಹಾರ ಆಗುತ್ತೆ. ಅದೇ ನಿಮಗೆ ಈ ದಿನ ಒಂದು ಬ್ರಹ್ಮಾಸ್ತ್ರ ಇದ್ದಾಗೆ. ಜೊತೆಗೆ ಈ ದಿನ ಪಿತ್ರಾರ್ಜಿತ ಆಸ್ತಿಯಿಂದ ಲಾಭ ಬರುವಂಥದ್ದು, ಏನೋ ಒಂದು ಆಸ್ತಿಯಲ್ಲಿ ನಿಮಗೆ ಒಂದು ಸಣ್ಣ ಪಾಲು ದೊರೆಯುವಂತಹ ಸಾಧ್ಯತೆ ಈ ದಿನ ಕಾಣಿಸ್ತಾ ಇದೆ. ಜೊತೆಗೆ ಕೆಲವು ಉದ್ಯೋಗ ಸಮಸ್ಯೆಗಳು ನಿವಾರಣೆ ಆಗುವಂಥದ್ದು. ಕೆಲವರು ಉದ್ಯೋಗವನ್ನು ಹುಡುಕ್ತಾ ಇದ್ದೀರಿ, ಅಥವಾ ಉದ್ಯೋಗದಲ್ಲೇ ಏನೋ ಒಂದು ಸಮಸ್ಯೆ ಉದ್ಭವ ಆಗಿರುವಂಥದ್ದು, ಕೆಲವು ಪರಿಹಾರ ಕಾಣದಂತಹ ಸಮಸ್ಯೆಗಳಿದೆ ನೀವು ಕೆಲಸ ಮಾಡ್ತಾ ಇರುವಂತಹ ಜಾಗದಲ್ಲಿ, ಅದೆಲ್ಲದಕ್ಕೂ ಕೂಡ ಈ ದಿನ ಪರಿಹಾರ ಅನ್ನುವಂಥದ್ದು ಸಿಕ್ಕತ್ತೆ. ಯಾರೋ ಗುರುಗಳು ಅಥವಾ ಹಿರಿಯರು ಮಧ್ಯಸ್ಥಿಕೆಯನ್ನು ವಹಿಸಿ ಆ ಒಂದು ಸಮಸ್ಯೆಯನ್ನು ಬಗೆಹರಿಸ್ತಾರೆ. ಅದರಿಂದ ಇಂದಿನಿಂದ ಸ್ವಲ್ಪ ನೆಮ್ಮದಿಯ ಜೀವನ ನಿಮಗೆ ಪ್ರಾಪ್ತಿಯಾಗುವಂಥದ್ದು. ಈ ದಿನ ಕೆಲಸ ಕಾರ್ಯಗಳಲ್ಲಿ ತುಂಬ ಯಶಸ್ಸನ್ನು ಕಾಣ್ತೀರಿ. ಹಿಡಿದ ಕೆಲಸಗಳು ತುಂಬ ಯಶಸ್ವಿಯಾಗತ್ತೆ ಈ ದಿನ. ಜೊತೆಗೆ ನಿಮ್ಮ ಪಿತೃವರ್ಗದಿಂದ ಧನಾಗಮನ ಆಗುವಂಥದ್ದು ಅಥವಾ ಪಿತೃವರ್ಗದವರಿಂದ ವಿಶೇಷವಾದಂಥ ಒಂದು ಗೌರವ ಪ್ರಶಂಸೆ ಸಿಕ್ಕುತ್ತೆ. ಜೊತೆಗೆ ಈ ದಿನ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ನಿಮ್ಮ ಸಂಗಾತಿಯೇ ಒಂದು ಕಾಳಜಿಯನ್ನು ವಹಿಸೋದ್ರಿಂದ ಆರೋಗ್ಯ ಸಮಸ್ಯೆ ಬೇಗ ಶಮನ ಆಗುವಂಥದ್ದು. ಈ ದಿನ ಮಕ್ಕಳಿಂದ ಶುಭ ವಾರ್ತೆಯನ್ನು ಕೇಳ್ತೀರಿ. ಮನೆಯಲ್ಲಿರುವಂತಹ ಹಿರಿಯರಿಂದ ಒಂದು ಉತ್ತಮವಾದಂಥ ಒಂದು ಮಾತು, ಮಾರ್ಗದರ್ಶನ ಈ ದಿನ ನಿಮ್ಮ ಪಾಲಿಗಿದೆ. ಹಾಗಾಗಿ ಈ ದಿನ ನಿಮಗೆ ಯಶಸ್ವಿ ದಿನ ಅಂತ ಹೇಳ್ಬೋದು. ಆದ್ದರಿಂದ ಶಿವನ ದರ್ಶನ ಮಾಡಿ, ಸಾಧ್ಯ ಆದರೆ ಸ್ವಲ್ಪ ಬಿಲ್ವಪತ್ರೆಯಿಂದ ಶಿವನಿಗೆ ಅರ್ಚನೆಯನ್ನು ಮಾಡಿಸಿ, ಅದರಲ್ಲೂ ವಿಶೇಷವಾಗಿ ಈ ದಿನ ಸಂಜೆಯ ವೇಳೆಗೆ. ನಿಮ್ಮ ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಧನುರಾಶಿ. ನೈಸರ್ಗಿಕವಾಗಿ ಅತ್ಯಂತ ಶುಭಗ್ರಹವಾದಂಥ ಗುರುವಿನ ಸ್ಥಾನ ಪ್ರಮುಖವಾಗಿರುವಂಥದ್ದು. ಹಾಗಾಗಿ ಧನುರಾಶಿ ಅಧಿಪತಿ ಗುರು. ಈ ಸಂದರ್ಭ ಗುರು ಸಂಚಾರ ಮಾಡ್ತಾ ಇರುವಂಥದ್ದು ಧನುರಾಶಿಯಲ್ಲೇ. ಹಾಗಾಗಿ ಶುಭ ಫಲಗಳು ಉಂಟಾಗಲು ಗುರುವಿನ ಸಂಬಂಧ ಹೊಂದಿರುವಂಥದ್ದು ಅತಿ ಮುಖ್ಯ. ಈ ದಿನ ಗುರುವಿನ ಸಂಬಂಧ ಧನುರಾಶಿಯವರಿಗೆ ನೇರ ನೇರ ಇರೋದರಿಂದ, ಅದರಲ್ಲೂ ಈ ಗುರು ಅಥವಾ ಬೃಹಸ್ಪತಿ ಈ ದಿನ ನಿಮ್ಮನ್ನು ಬಹಳ ಪಾಂಡಿತ್ಯ ಉಳ್ಳವನನ್ನಾಗಿ ಮಾಡ್ತಾರೆ. ಅಂದರೆ ನಿಮಗೆ ಒಂದು ರೀತಿಯಲ್ಲಿ
ಒಂದು ವಿದ್ವಾಂಸರಿಗೆ ಇರಬೇಕಾದಂತಹ ಎಲ್ಲ ಲಕ್ಷಣಗಳು ಅರ್ಹತೆಗಳು ಕಾಣಿಸ್ಕೊಳ್ತಾ ಇದೆ. ಮುಖದಲ್ಲಿ ಒಂದು ರೀತಿಯಲ್ಲಿ ತೇಜಸ್ಸು ಮೂಡುತ್ತೆ ನಿಮಗೆ. ಹಾಗೆ ಈ ದಿನ ಬಹಳ ನಿಷ್ಕಲ್ಮಶವಾಗಿ ಮಾಡುವಂಥ ಕೆಲಸಗಳು, ಒಂದು ಪರೋಪಕಾರ ದೃಷ್ಟಿಯಿಂದ ಮಾಡುವಂಥ ಕೆಲವು ಕಾರ್ಯಗಳೇನಿದೆ ಅದು ಯಶಸ್ವಿಯಾಗಿ ನಿಮಗೆ ನೆಮ್ಮದಿಯನ್ನು ತಂದುಕೊಡುತ್ತೆ. ಜೊತೆಗೆ ಈ ದಿನ ಕೂತಲ್ಲೇ ನಿಮಗೆ ಸೌಲಭ್ಯಗಳು ಸಿಕ್ಕುವಂಥದ್ದು, ಕೂತಲ್ಲೇ ಸಂಬಳ ಸಿಕ್ಕುವಂಥದ್ದು, ಕೂತು ಕಡೆಯೇ ಊಟ ಸಿಕ್ಕುವಂಥದ್ದು, ಕೂತು ಕಡೆಯೇ ಬಂಧುಗಳು ಮಿತ್ರರು ನಿಮ್ಮ ಗುಣಗಾನ ಮಾಡುವಂಥ ಸಾಧ್ಯತೆಗಳು ಈ ದಿನ ಹೆಚ್ಚಾಗಿದೆ. ಏಕೆಂದರೆ ಈ ದಿನ ನಿಮ್ಮ ಒಂದು ನಡೆ ನುಡಿ ಏನಿದೆ ಅದು ಹೆಚ್ಚಿನ ಜನರಿಗೆ ಇಷ್ಟ ಆಗುವಂಥದ್ದು, ಒಂದು ಸರಳ ಜೀವನ ಏನಿದೆ ನಿಮ್ಮದು ಅದು ಆದರ್ಶಪ್ರಾಯವಾಗಿ ಇರುವಂಥದ್ದು. ಹಾಗೆ ಈ ದಿನ ಬಹುಜನ ವಿರುದ್ಧಂ ಏಕಂ ನಾನು ವರ್ತೇತ ಅಂತ ಹೇಳ್ತಾರೆ. ಅಂದರೆ ಒಬ್ಬನು ಬಹಳ ಜನರ ವಿರುದ್ಧವಾಗಿ ನಿಂತರೆ ಅವನಿಗೆ ಸ್ವಲ್ಪ ಅಪಜಯ ಉಂಟಾಗುವಂಥದ್ದು. ಹೆಚ್ಚಿನ ಜನ ಯಾವ ಪಕ್ಷದ ಕಡೆಗಿದ್ದಾರೋ ಅವರಿಗೆ ಪೂರಕವಾಗಿ ನೀವು ನಿಲ್ಲಬೇಕು. ವಿರುದ್ಧವಾಗಿ ಏನಾದರೂ ನಿಂತರೆ ಸ್ವಲ್ಪ ವಿರುದ್ಧ ದಿಕ್ಕಿನಲ್ಲಿ ಈಜಲಿಕ್ಕೆ ಎಷ್ಟು ಶ್ರಮ ಬೇಕೋ ಅಷ್ಟೇ ಶ್ರಮ ನಿಮಗೆ ಎದುರಾಗುವಂಥದ್ದು. ಉದಾಹರಣೆಗೆ ದುರ್ಯೋಧನನ ಸಭೆ, ಅಲ್ಲಿ ವಿದುರ ಒಬ್ಬನೇ ಕೂಡ ಸತ್ಯ ಧರ್ಮಗಳ ಬಗ್ಗೆ ಮಾತಾಡೋ ಧೀರ ಇದ್ದಿದ್ದು. ಹಾಗೆ ಆ ದುಷ್ಟ ಸಭೆಯಲ್ಲಿ ಯಾರಿಗೂ ಕೂಡ ಈ ಸತ್ಯ ಧರ್ಮಗಳು ಬೇಕಾಗಿರಲಿಲ್ಲ. ಖಂಡಿತವಾದಿ ಲೋಕವಿರೋಧಿ ಅಂತ ಹೇಳ್ತಾರೆ. ಆಗ ವಿದುರನನ್ನು ಯಾರೂ ಕೂಡ ಮೆಚ್ಕೊಳ್ಳೋದಿಲ್ಲ. ಏಕೆಂದರೆ ಸತ್ಯವಾಗಿ ನಡೆದರೆ ಈ ಕಾಲದಲ್ಲಿ ಯಾರಿಗೂ ಕೂಡ ಇಷ್ಟ ಆಗಲ್ಲ ಅನ್ನುವಂಥದ್ದು. ಆದರೆ ಈ ದಿನ ಧನುರಾಶಿಯಲ್ಲಿ ಇರುವಂಥವರು ಒಂದು ವಿಶೇಷವಾದಂಥ ಒಂದು ಸೂಕ್ಷ್ಮವನ್ನು ಗಮನಿಸಬೇಕು. ಯಾರು ಹೆಚ್ಚು ಒಂದೆಡೆ ಇರ್ತಾರೋ, ಅಂದರೆ ಒಂದು ಒಮ್ಮತದ ಅಭಿಪ್ರಾಯ ಯಾವ ಕಡೆಗೆ ಬರುತ್ತೋ ಆ ಪಕ್ಷವನ್ನು ನೀವು ಅವಲಂಬಿಸಬೇಕು ಈ ದಿನ. ಅಂತಹ ಪಕ್ಷಕ್ಕೆ ನಿಮ್ಮ ಮತ ಇರಬೇಕು ಅನ್ನುವಂಥದ್ದು. ಯಾಕೆಂದರೆ ಹೆಚ್ಚು ಜನ ಇದು ಸರಿ ಅಂತ ಅಂದಾಗ ನೀವೊಬ್ಬರು ಸರಿ ಇಲ್ಲ ಅಂತ ಹೇಳುವಂಥದ್ದು ಸಾಧುವಲ್ಲ. ಅದು ಸರಿ ಇಲ್ಲ ಅನ್ನೋವಂಥದ್ದು ಸತ್ಯ ಆದರೂ ಕೂಡ ಆ ಸತ್ಯವನ್ನು ಈ ದಿನ ನೀವು ನುಡಿಬಾರದು ಅನ್ನುವಂಥ ಮತ್ತೊಂದು ಷರತ್ತು ಕೂಡ ನಿಮಗಿದೆ. ಜೊತೆಗೆ ಈ ದಿನ ಸ್ವಲ್ಪ ಪ್ರೇಮ ವಿಚಾರಕ್ಕೆ ಅಡೆತಡೆ ಉಂಟಾಗುವಂಥದ್ದು, ಸುಲಲಿತವಾಗಿ ಇರುವಂಥ ಒಂದು ಪ್ರೇಮ ಜೀವನ ಏನಿದೆ ಅದು ಈ ದಿನ ಸ್ವಲ್ಪ ಎಡವಟ್ಟಾಗುವಂಥದ್ದಿದೆ. ಜೊತೆಗೆ ಸ್ವಲ್ಪ ಪ್ರಯಾಣದಿಂದ ಸೌಖ್ಯ ಇಲ್ಲ, ದೂರದ ಪ್ರಯಾಣ ಮಾಡುವಂತಹ ಸಂದರ್ಭ ಸ್ವಲ್ಪ ಎಚ್ಚರಿಕೆ ಅನ್ನುವಂಥದ್ದು ಬೇಕು. ಜೊತೆಗೆ ಈ ದಿನ ನಿಮ್ಮ ಸಹೋದರರ ಮಧ್ಯೆ ಏನೋ ಒಂದು ಸಣ್ಣ ಪುಟ್ಟ ವಿಚಾರಕ್ಕಾಗಿ ಮನಸ್ತಾಪ ಆಗುವಂಥದ್ದು, ಮಾತಿಗೆ ಮಾತು ಬೆಳೆಯುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ನಿಮ್ಮ ಕುಟುಂಬಸ್ಥರು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡುವಂತಹ ಸಂದರ್ಭ, ಕಾಲು ಕೆರೆದು ಜಗಳ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಆ ರೀತಿಯ ಪರಿಸ್ಥಿತಿ ಏನಾದರೂ ಬಂದರೆ ಅಲ್ಲಿ ಸ್ವಲ್ಪ ತಾಳ್ಮೆ ಅನ್ನೋವಂಥದ್ದನ್ನು ವಹಿಸಿ. ಈ ದಿನ ಮಾತಿಗೆ ಮಾತನ್ನು ಕೊಡಬೇಡಿ. ಜೊತೆಗೆ ಈ ದಿನ ನಿಮ್ಮನ್ನು ಅರಸಿ ಬರುವಂತಹ ನಿಮ್ಮ ಬಂಧುಗಳು ಮಿತ್ರರು ಅವರಿಗೆ ಸ್ವಲ್ಪ ಕೈಲಾದಷ್ಟು ಸಹಾಯವನ್ನು ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಈ ದಿನ ಪೂರ್ವ ದಿಕ್ಕು. ಮಕರ ರಾಶಿ. ಮಕರ ರಾಶಿಯ ಸಂಜಾತರಿಗೆ ಈ ದಿನ ಚಂದ್ರ ಧನುರಾಶಿಯಲ್ಲಿ ಅಂದರೆ ದ್ವಾದಶ ಸ್ಥಾನದಲ್ಲಿ ಇರುವಂಥದ್ದು. ಈ ದ್ವಾದಶ ಸ್ಥಾನ 12ನೇ ಸ್ಥಾನವನ್ನು ವ್ಯಯಸ್ಥಾನ ಅಂತ ಹೇಳ್ತಾರೆ. ಅದರಿಂದ ಈ ದಿನ ಚಂದ್ರನಿಂದ ಸ್ವಲ್ಪ ಮಾನಸಿಕ ನೆಮ್ಮದಿ ಕಡಿಮೆ ಇರುವಂಥದ್ದು, ಜೊತೆಗೆ ಮಾತೃ ಸೌಖ್ಯ ಕೂಡ ಸ್ವಲ್ಪ ಕಡಿಮೆ ಆಗುವಂಥದ್ದು. ತಾಯಿಯವರಿಗೆ ಅಥವಾ ನಿಮ್ಮ ತಾಯಿ ವರ್ಗದವರಲ್ಲಿ ಇರುವಂತಹ ಹಿರಿಯರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುವಂತಹ ಸಂದರ್ಭ. ಇದರಿಂದ ವೃಥ ಓಡಾಟ ಇರುವಂಥದ್ದು, ವೃಥ ಖರ್ಚು ಕೂಡ ಆಗುವಂತಹ ಸಾಧ್ಯತೆ ಕೆಲವರಿಗೆ ಇದ್ದೇ ಇದೆ. ಒಂದು ವೇಳೆ ಅವರಿಗೆ ಅನಾರೋಗ್ಯ ಆಗದೇ ಇದ್ದರೂ ನಿಮಗಾದರೂ ನಿಮ್ಮ ವೈಯಕ್ತಿಕ ಆರೋಗ್ಯದ ಬಗ್ಗೆ ಸ್ವಲ್ಪ ನಿಷ್ಕಾಳಜಿಯನ್ನು ವಹಿಸೋದ್ರಿಂದ ಈ ವ್ಯಾಧಿ ಅನ್ನುವಂಥದ್ದು ಸ್ವಲ್ಪ ಉಲ್ಬಣಿಸುತ್ತೆ. ಅದಕ್ಕಾಗಿ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಿ. ಈ ದಿನ ದ್ವಾದಶ ಭಾವದಲ್ಲಿ ಇರುವಂತಹ ಚಂದ್ರನ ಜೊತೆಗೆ ಕೇತು ಕೂಡ ಇರೋದರಿಂದ ಈ ಸಂದರ್ಭ ನಿಮಗೆ ಸ್ವಲ್ಪ ಸಾಹಸಮಯ ಕೆಲಸಗಳನ್ನು ಮಾಡಿದ್ರೆ ಮಾತ್ರ ಯಶಸ್ಸು ಸಿಕ್ಕತ್ತೆ. ಇಲ್ಲಿಯವರೆಗೆ ಸ್ವಲ್ಪ ಲೈಟಾಗಿ ಜೀವನವನ್ನು ತೆಗೆದುಕೊಂಡು ಹೋಗುವಂಥದ್ದು, ಯಾವುದೇ ಗಾಸೆ ಇಲ್ಲ. ಆದರೆ ಈ ದಿನ ಆ ರೀತಿ ಆಗಲ್ಲ, ಸ್ವಲ್ಪ ಶ್ರಮವನ್ನು ಪಡಲೇಬೇಕು. ಇದಕ್ಕೆ ಒಂದು 4-5 ಫಲಿತಾಂಶಗಳನ್ನು ನಿರೀಕ್ಷಣೆಯಲ್ಲಿ ಇಟ್ಟುಕೊಂಡು ನೀವು ಒಂದು ಕೆಲಸವನ್ನು ಮಾಡೋದರಿಂದ ಅಥವಾ ಈ ದಿನ ಪ್ರಾರಂಭ ಮಾಡೋದರಿಂದ ಸ್ವಲ್ಪ ಎಲ್ಲ ಕೆಲಸಗಳ ಬಗ್ಗೆ ಕಾಳಜಿ ಅನ್ನುವಂಥದ್ದಿರಲಿ.
ಇದರಿಂದ ಯಶಸ್ವಿ ಪುರುಷರಾಗ್ತೀರಿ, ಯಶಸ್ವಿ ಸ್ತ್ರೀ ಆಗ್ತೀರಿ ನೀವು. ಹಾಗೆ ಈ ದಿನ ಮಾಡುವಂಥ ಕೆಲಸ ಕಾರ್ಯಗಳು ನಿಮ್ಮ ಸಂಗಾತಿಗೆ, ನಿಮ್ಮ ಪತಿಗೆ ಅಥವಾ ಪತ್ನಿಗೆ ತುಂಬ ಇಷ್ಟ ಆಗುವಂಥದ್ದು. ನಿಮ್ಮ ಗುಣಗಾನ ಮಾಡುವಂಥದ್ದು ನಿಮ್ಮ ಕೆಲಸ ಕಾರ್ಯಗಳಿಗೆ ಸಿಕ್ಕುವಂತಹ ಒಂದು ನ್ಯಾಯಯುತವಾದಂಥ ಒಂದು ಬೆಲೆ ಈ ದಿನ. ಹಾಗೆ ಈ ದಿನ ಕುಟುಂಬಸ್ಥರು ಎಷ್ಟೋ ಮಂದಿ ನಿಮ್ಮ ಸಹಾಯವನ್ನು ಪಡ್ಕೊಂಡಿದ್ದಾರೆ, ಆದರೆ ಈ ದಿನ ನಿಮ್ಮ ಸಹಾಯಕ್ಕೆ ಯಾರೂ ಜೊತೆಯಲ್ಲಿಲ್ಲ ಅನ್ನುವಂಥ ಒಂದು ಕೂಗು ಕೊರಗು ನಿಮಗೆ ಕಾಣಿಸ್ಬಹುದು. ಹಾಗಾಗಿ ಈ ಲೋಕ ಅನ್ನುವಂಥದ್ದು ಇಷ್ಟೇ, ಸಹಾಯವನ್ನು ಪಡ್ಕೊಳ್ಳುತ್ತೆ, ಆದರೆ ಸಹಾಯವನ್ನು ನಾವು ಬಯಸಿದಾಗ ಯಾರೂ ನಮ್ಮ ಜೊತೆ ಇರಲ್ಲ ಅನ್ನುವಂಥದ್ದು. ಈ ದಿನ ಸರ್ಕಾರಿ ಕೆಲಸ ಕಾರ್ಯಗಳಿಗೆ ಸ್ವಲ್ಪ ಖರ್ಚು ವೆಚ್ಚಗಳಾಗುವಂಥದ್ದು ಇದೆ, ಮಕ್ಕಳಿಂದ ಸ್ವಲ್ಪ ಕಿರಿಕಿರಿ ಆಗುವಂಥದ್ದು, ಜೊತೆಗೆ ಅಂತಹ ಕಿರಿಕಿರಿಯನ್ನು ತಪ್ಪಿಸ್ಕೊಳ್ಳಿಕ್ಕೆ ಮಕ್ಕಳಿಗಾಗಿ ಈ ದಿನ ಸ್ವಲ್ಪ ವೆಚ್ಚವನ್ನು ಜಾಸ್ತಿ ಮಾಡುವಂಥದ್ದು ಇದೆ. ಯಾಕೆಂದರೆ ಅವ್ರಿಗೆ ಸ್ವಲ್ಪ ಪ್ಯಾಂಪರ್ ಮಾಡಬೇಕು, ಅವರನ್ನು ಸ್ವಲ್ಪ ಮುದ್ದಿಸಬೇಕು, ಅವರಿಗೆ ಇಷ್ಟ ಆಗುವಂತಹ ಸ್ಥಳಗಳಿಗೆ ಕರೆದುಕೊಂಡು ಹೋಗಿ ಬರಬೇಕು. ಈ ರೀತಿಯ ಸಣ್ಣ ಪುಟ್ಟ ಕೆಲಸಗಳು ಈ ದಿನ ನಿಮ್ಮ ಹೆಗಲಿಗೆ ಬೀಳುವಂಥದ್ದು. ಈ ದಿನ ಪಾಲುದಾರಿಕೆ ವ್ಯವಹಾರದಲ್ಲಿ ಸ್ವಲ್ಪ ನಷ್ಟ ಅನ್ನುವಂಥದ್ದು ಇದೆ, ಅದರಿಂದ ಕೆಲಸ ಕಾರ್ಯಗಳಲ್ಲಿ ಎಚ್ಚರಿಕೆ ಅನ್ನುವಂಥದ್ದು ಈ ದಿನ ಇಟ್ಕೊಳ್ಳಿ. ಉಳಿದ ಎಲ್ಲ ಕೆಲಸಗಳು ಕೂಡ ಯಶಸ್ವಿಯಾಗುತ್ತೆ. ಆದ್ದರಿಂದ ಈ ದಿನ ವಿಶೇಷವಾಗಿ ವಿಘ್ನ ವಿನಾಶಕನಾದಂಥ ಗಣಪತಿಯ ದರ್ಶನವನ್ನು ಮಾಡಿ, ಗಣಪತಿಯ ಸ್ತೋತ್ರವನ್ನು ಪಠನೆ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಈ ದಿನ ಈಶಾನ್ಯ ದಿಕ್ಕು. ಕುಂಭರಾಶಿ, ಕುಂಭರಾಶಿಯ ಸಂಜಾತರಿಗೆ ಏಕಾದಶ ಭಾವದಲ್ಲಿ ಅಂದರೆ ಧನುರಾಶಿಯಲ್ಲಿ ಇರುವಂತಹ ಚಂದ್ರ ಈ ದಿನ ಏಕಾದಶ ಭಾವ ಅಂದರೆ ಲಾಭ ಭಾವದಲ್ಲಿ ಇರುವಂಥದ್ದು, ಲಾಭ ಸ್ಥಾನದಲ್ಲಿ 11ರ ಈ ಒಂದು ಮನೆಯಲ್ಲಿ ಗುರು ಕಾರಕನಾಗಿರುವಂತಹ ಈ ಲಾಭ ಸ್ಥಾನದಲ್ಲಿ ಚಂದ್ರ ಇರುವಂಥದ್ದು. ಆದ್ದರಿಂದ ಈ ದಿನ ಚಂದ್ರ ನಿಮಗೆ ಉತ್ತಮವಾದಂಥ ಒಂದು ವ್ಯಾಪಾರವನ್ನು ಒದಗಿಸಿಕೊಡುವಂಥದ್ದು, ವ್ಯಾಪಾರ ವ್ಯವಹಾರಗಳಲ್ಲಿ ಬಹಳ ಉತ್ತಮ ಲಾಭ ಅನ್ನುವಂಥದ್ದು ಈ ದಿನ ಕಾಣಿಸ್ತಾ ಇದೆ. ಹಾಗೆ ಈ ದಿನ ನಿಮ್ಮ ಆಡಳಿತದ ಒಂದು ಚುಕ್ಕಾಣಿ ಏನಿದೆ, ಅಥವಾ ಕೆಲವರು ಲೀಡರ್ಸ್ ಆಗಿರಬಹುದು, ರಾಜಕೀಯ ಕ್ಷೇತ್ರದಲ್ಲಿರಬಹುದು, ಅಥವಾ ಉನ್ನತ ಮಟ್ಟದ ಅಧಿಕಾರಿಗಳಿರಬಹುದು, ಅಥವಾ ಯಾವುದೋ 4 ಜನರ ಒಂದು ತಂಡವನ್ನು ಮುನ್ನಡೆಸ್ತಾ ಇರುವಂಥದ್ದು. ಹಾಗಾಗಿ ಅಂಥ ಒಂದು ಗಣ್ಯರಿಗೆ ಈ ದಿನ ವಿಶೇಷವಾದ ಫಲ ಸಿಕ್ಕುವಂಥ ದಿನ. ಯಾಕೆಂದರೆ ನಿಮ್ಮ ಸುತ್ತಮುತ್ತಲಿರುವಂತಹ ಜನ ನಿಮ್ಮ ಕೆಲಸ ಕಾರ್ಯಗಳಿಗೆ ಶ್ಲಾಘನೆಯನ್ನು ಮಾಡಿ ಅವರು ನಿಮ್ಮ ಗುಣಗಾನವನ್ನು ಮಾಡಿದ್ರೆ ಅಲ್ಲಿಗೆ ನೀವು ಹಿಂದೆ ಕೆಲಸವನ್ನು ಮಾಡಿದ್ದೀರಿ ಅನ್ನೋಂಥ ಒಂದು ಅರ್ಥ. ಹಾಗೆ ಈ ದಿನ ಬರುವಂಥ ಒಂದು ಕೀರ್ತಿ, ಗೌರವ, ಒಂದು ಪ್ರಶಂಸೆ ಏನಿದೆ ಅದೆಲ್ಲ ನಿಮ್ಮ ಒಂದು ಕೆಲಸಕ್ಕೆ, ಕೆಲಸದ ವೈಖರಿಗೆ ಸಲ್ಲುವಂಥ ಅಥವಾ ಸಂದಿರುವಂಥ ಒಂದು ಮರ್ಯಾದೆ. ಹಾಗೆ ಈ ದಿನ ಏಕಾದಶ ಭಾವದಲ್ಲಿ ಚಂದ್ರ ನಿಮಗೆ ಜಲ ಸಂಬಂಧವಾದ ವಸ್ತುಗಳಿಂದ ಲಾಭವನ್ನು ತಂದುಕೊಡ್ತಾನೆ. ಈ ನೀರು ಮತ್ತು ನೀರಿನ ಒಂದು ಸಂಬಂಧದಲ್ಲಿ ಆಗುವಂಥ ಯಾವುದೇ ಒಂದು ವ್ಯಾಪಾರ ವ್ಯವಹಾರಗಳಿಂದ ಲಾಭ ಅನ್ನುವಂಥದ್ದನ್ನು ಈ ದಿನ ನೀವು ನಿರೀಕ್ಷೆ ಮಾಡಬಹುದು. ಈ ದಿನ ನಿಮ್ಮ ಸೇವಕರಿಂದ ತುಂಬ ಅನುಕೂಲ ಆಗುವಂಥದ್ದು. ಸ್ನೇಹಿತರು ಅಂದರೆ ಇಲ್ಲಿ ನಿಮ್ಮ ಸಹೋದ್ಯೋಗಿಗಳಿರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಸಹಾಯಕರಾಗಿ ನಿಲ್ಲುವಂಥ ಅವರಿಂದ ವಿಶೇಷ ಫಲ ಈ ದಿನ ಇದೆ. ತುಂಬ ಅನುಕೂಲಕರವಾಗಿರುವಂಥ ದಿನ ಇದು. ಹಾಗೆ ಅಧಿಕಾರಿಗಳು, ಕಾರ್ಮಿಕರಿಂದ ಸ್ವಲ್ಪ ಲಾಭ ಆಗುವಂಥದ್ದು ಕೂಡ ಇದೆ. ಏಕೆಂದರೆ ಆ ದೈನಂದಿನ ಕೆಲಸ ಕಾರ್ಯಗಳಲ್ಲಿ ಹೇಗಿರಬೇಕು ಅನ್ನುವಂಥದ್ದು ಸಣ್ಣ ಪುಟ್ಟ ಟಿಪ್ಸ್ಗಳನ್ನು ಈ ಅಧಿಕಾರಿಗಳು ನಿಮಗೆ ಕೊಡೋದರಿಂದ, ವಿಶೇಷವಾಗಿ ಒಂದು ಪಾಂಡಿತ್ಯ ಅನ್ನುವಂಥದ್ದನ್ನು ನೀವು ಅಕ್ಯುಮುಲೇಟ್ ಮಾಡ್ಕೊಳ್ತಾ ಇದ್ದೀರಿ. ಅದು ನಿಮ್ಮ ಭವಿಷ್ಯಕ್ಕೆ ತುಂಬ ಪೂರಕವಾಗಿ ಬೇಕಾದಂತಹ ಒಂದು ಸ್ವಭಾವವಾಗಿದೆ. ಜೊತೆಗೆ ಈ ದಿನ ದಾಂಪತ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕಲಹಗಳು, ಇರುಸು ಮುರುಸು ಉಂಟಾಗುವಂಥದ್ದು, ಅದು ಮೂರನೆಯವರ ಮಾತಿಗೆ. ಹಾಗಾಗಿ ಈ ದಿನ ಸ್ವಲ್ಪ ವ್ಯವಧಾನ ಅನ್ನುವಂಥದ್ದು ಇರಬೇಕು, ತಾಳ್ಮೆ ಅನ್ನುವಂಥದ್ದು ಈ ದಿನ ಇರಬೇಕು. ಆಗ ಮಾತ್ರ ನಿಮ್ಮ ಕೆಲಸ ಕಾರ್ಯಗಳು ಯಶಸ್ವಿ ಆಗುವಂಥದ್ದು. ಆದರೆ ಈ ದಿನ ಸ್ವಲ್ಪ ನಗುವಿಗೂ ಕೂಡ ಸಮಯಾವಕಾಶ ಇಲ್ಲ. ನಗುವಂತಹ ಎಷ್ಟೋ ಸಂದರ್ಭಗಳು ಬರುತ್ತೆ, ಸನ್ನಿವೇಶಗಳಿದೆ, ಆದರೂ ಕೂಡ ಆ ನಗುವನ್ನು ಬಿಗಿ ಹಿಡಿದು ಇರುವಂಥ ಒಂದು ಸ್ಥಿತಿ ಈ ದಿನ ನಿಮಗೆ ಬಂದ್ಬಿಡತ್ತೆ. ಯಾಕೆಂದರೆ ಕೆಲಸದ ಒತ್ತಡ ಇರಬಹುದು, ಅಥವಾ ಒಂದು ಬಿಂಕ ಬಿಗುಮಾನ ನಿಮ್ಮ ಸ್ವಭಾವದಲ್ಲಿ ಸೇರಿರಬಹುದು. ಈ ದಿನ ಸ್ವಲ್ಪ ಎಕ್ಸ್ಪೋಜರ್ ಆಗಬೇಕು ಅನ್ನುವಂಥದ್ದು,
ಅಂದರೆ ನಾಲ್ಕಾರು ಜನರು ಗುರುತಿಸುವಂತಹ ಒಂದು ಸಾಮರ್ಥ್ಯ ನಿಮ್ಮಲ್ಲಿದೆ. ಅಂತಹ ಸಾಮರ್ಥ್ಯವನ್ನು ಈ ದಿನ ಸ್ವಲ್ಪ ಎಕ್ಸಿಬಿಟ್ ಮಾಡಿ. ಜೊತೆಗೆ ನಿಮ್ಮ ಒಂದು ಟ್ಯಾಲೆಂಟ್ ಏನಿದೆಯೇ ಅದಕ್ಕೆ ಒಂದು ಪೂರಕವಾದಂತಹ ಅಥವಾ ಸೂಕ್ತವಾದಂತಹ ಒಂದು ಸ್ಥಾನಮಾನ ಈ ದಿನ ಸಿಕ್ಕುವಂತಹ ಸಾಧ್ಯತೆ ಇದೆ. ದೂರದ ಊರಿನಿಂದ ಆಗಮಿಸುವಂತಹ ಬಂಧುಗಳಿಂದ ಮಿತ್ರರಿಂದ ಒಂದು ಒಳ್ಳೆಯ ಸುದ್ದಿಯನ್ನು ಈ ದಿನ ಕೇಳ್ತೀರಿ. ಹಾಗೆ ಈ ದಿನ ಸಂಗಾತಿಗಳು ಮತ್ತು ಪತಿ ಪತ್ನಿ ಇವರು ಬಹಳ ವಿಶೇಷವಾಗಿ ಅನ್ಯೋನ್ಯತೆಯಿಂದ ಇರಬೇಕಾದ್ರೆ ಈ ದಿನ ಶಿವ ಪಾರ್ವತಿಯರ ದರ್ಶನವನ್ನು, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರ ದರ್ಶನವನ್ನು ಮಾಡಿ ವಿಶೇಷ ಫಲ, ಜೊತೆಗೆ ದಾಂಪತ್ಯ ಸೌಖ್ಯ ನಿಮ್ಮದಾಗತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಮೀನರಾಶಿ. ಮೀನರಾಶಿಯ ಸಂಜಾತರಿಗೆ ದಶಮ ಭಾವದಲ್ಲಿ ಅಂದರೆ ಕರ್ಮ ಭಾವದಲ್ಲಿ ದಶಮ ಸ್ಥಾನದಲ್ಲಿ ಈ ದಿನ ಚಂದ್ರ ಇರುವಂಥದ್ದು, ಧನುರಾಶಿಯ ಚಂದ್ರ. ಹಾಗಾಗಿ ಈ ದಶಮ ಭಾವ ಕರ್ಮ ಭಾವದಲ್ಲಿರುವಂಥ ಚಂದ್ರನಿಂದ ಒಂದು ರಥ ಸಿದ್ಧಿಯ ಫಲಗಳು ಸಿಕ್ಕತ್ತೆ. ಕೆಲವು ರಥವನ್ನು ಮಾಡ್ತಾರೆ, ಏಕಾದಶಿಯ ವ್ರತವನ್ನು ಮಾಡ್ಬೋದು, ಅಥವಾ ಒಂದು ವೈಕುಂಠ ಏಕಾದಶಿಯಂದು ಉಪವಾಸ ಇರುವಂಥ ವ್ರತ ಇರಬಹುದು. ಹೀಗೆ ಹಲವಾರು ವ್ರತಗಳನ್ನು ಮಾಡುವಂಥ ಸಂದರ್ಭ ಬರುವಂಥ ಯೋಗಗಳೇನಿದೆ ಅದು ಈ ದಿನ ನೀವು ಮಾಡುವಂಥ ಒಂದು ಸಣ್ಣ ಪುಟ್ಟ ಕಾರ್ಯಗಳಲ್ಲೂ ಅಷ್ಟೇ ಪ್ರಮಾಣದ ಯೋಗ ನಿಮಗೆ ಇರುವಂಥದ್ದು. ಹಾಗಾಗಿ ಕೆಲವರಿಗೆ ಮಾತ್ರ ಯೋಗ ಹುಡುಕಿಕೊಂಡು ಬರುವಂಥದ್ದು, ಅದನ್ನು ನೀವು ಸಮಯೋಚಿತವಾಗಿ ಸಮರ್ಪಕವಾಗಿ ಬಳಸಿಕೊಂಡಾಗ ಮಾತ್ರ ನಿಮ್ಮ ಭವಿಷ್ಯ ಉಜ್ವಲವಾಗುತ್ತೆ. ಇಲ್ಲಾಂದರೆ ಮತ್ತೆ ಭವಿಷ್ಯದ ಒಂದು ಕಟ್ಟುವಿಕೆಗಾಗಿಯೇ ನೀವು ಕಷ್ಟವನ್ನು ಪಡಬೇಕಾಗತ್ತೆ. ಈಗಾಗಲೇ ಯಾರೋ ಒಂದು ಗೂಡನ್ನು ನಿರ್ಮಾಣ ಮಾಡಿದ್ದಾರೆ, ಹಾಗಾಗಿ ಅಂತಹ ಒಂದು ವಾಸದ ಮನೆಯಲ್ಲಿ ನೀವು ಸೇರಿಕೊಳ್ಳುವಂಥದ್ದು, ತನ್ಮೂಲಕ ನಿಮಗೆ ಒಂದು ನೆಮ್ಮದಿ ಅನ್ನುವಂಥದ್ದು ಸಿಕ್ಕತ್ತೆ ಆ ಮನೆಯಲ್ಲಿ. ಜೊತೆಗೆ ಅಂಥದ್ದೇ ಒಂದು ಸ್ವಂತ ಮನೆಯನ್ನು ಹೊಂದುವಂತಹ ಒಂದು ಆಲೋಚನೆಯನ್ನು ಕೂಡ ನೀವು ಮಾಡ್ತೀರಿ. ಹಾಗಾಗಿ ಸಣ್ಣದರಿಂದ ಹಿಡಿದು ದೊಡ್ಡ ಆಸೆಯವರೆಗೆ ನಿಮ್ಮ ಮನಸ್ಸು ಈ ದಿನ ತುಡಿಯುವಂಥದ್ದು. ಜೊತೆಗೆ ಹಿರಿಯರು ಹೇಳುವಂತೆ ನಾ ಕೃತಾರ್ಥಸ್ಯ ನೀಚೇಶು ಸಂಬಂಧ, ಅಂದರೆ ಮಾಡಬೇಕಾದದ್ದನ್ನು ಮಾಡಿದವನೇ ಕೃತಾರ್ಥ, ಧನ್ಯತಾ ಭಾವ ಅವನಿಗಿರುತ್ತೆ. ಇವನು ಸ್ವಲ್ಪ ಏನಾದರೂ ಮನಸ್ಸನ್ನು ಚಂಚಲತೆಗೆ ಒಳಪಡಿಸಿಕೊಂಡು ಅಲ್ಪ ಜನರೊಡನೆ ಏನಾದರೂ ಸಂಬಂಧವನ್ನು ಇಟ್ಟುಕೊಂಡ್ರೆ ಅಲ್ಲಿಗೆ ಅವನು ಕೃತಾರ್ಥನಾಗಲ್ಲ, ಅವನು ಹಿಡಿದಂತಹ ಕೆಲಸ ಕಾರ್ಯಗಳು ಯಶಸ್ವಿಯಾಗಲ್ಲ. ಇಲ್ಲಿ ಒಂದು ಕೆಲಸವನ್ನು ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರದು ಅನ್ನುವಂಥದ್ದನ್ನು ಪರಾಮರ್ಶಿಸಿ ನೋಡಬೇಕು. ಸರಿಯಾದದ್ದನ್ನು ಮಾತ್ರ ಆರಿಸಿ ಒಂದು ಪುನರ್ವಿಮರ್ಶೆಗೆ ಅವಕಾಶ ಇಲ್ಲದ ರೀತಿಯಲ್ಲಿ ಆ ಕೆಲಸವನ್ನು ಮಾಡಿ ಮುಗಿಸ್ಬಿಡಬೇಕು. ಯಾವುದೇ ಕಾರಣಕ್ಕೂ ಆ ಕೆಲಸವನ್ನು ಎಳೆದಾಡುವಂಥದ್ದಾಗಲಿ ಅಥವಾ ನಾಳೆ ಮಾಡೋಣ ಅಂತ ಹೇಳಿ ಮುಂದಕ್ಕೆ ಹಾಕುವಂಥ ಸ್ವಭಾವ ಈ ದಿನ ಇರಬಾರ್ದು. ಅಲ್ಲಲ್ಲಿಗೆ ಆ ಕೆಲಸವನ್ನು ಮುಗಿಸೋದ್ರಿಂದ ವಿಶೇಷವಾದಂಥ ಫಲ ಸಿಕ್ಕತ್ತೆ. ಜೊತೆಗೆ ಒಂದು ಮನಸ್ಸಿನಲ್ಲಿರುವಂತಹ ಹಳೆಯ ವಿಚಾರಗಳು ಆಚೆ ಹೋದರೆ ಹೊಸ ವಿಚಾರಗಳು ಬಂದು ತುಂಬಲಿಕ್ಕೆ ಒಂದು ಜಾಗ ಅನ್ನುವಂಥದ್ದು, ಸ್ಥಳಾವಕಾಶ ಅನ್ನುವಂಥದ್ದು ಸಿಕ್ಕತ್ತೆ. ಈ ದಿನ ಉದ್ಯಮದಲ್ಲಿ ವ್ಯಾಪಾರದಲ್ಲಿ ತುಂಬ ಅಭಿವೃದ್ಧಿಯನ್ನು ಕಾಣುವಂಥದ್ದು, ಅದರಲ್ಲೂ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗೋದ್ರಿಂದ ಆರೋಗ್ಯದ ಸಮಸ್ಯೆ ಸ್ವಲ್ಪ ಇರುವಂಥದ್ದು. ಹಾಗಾಗಿ ಕಾಳಜಿಯನ್ನು ವಹಿಸಿ. ಈ ದಿನ ಕುಟುಂಬಕ್ಕಾಗಿ ಸಾಲ ಸೋಲ ಮಾಡುವಂಥದ್ದು ಅಥವಾ ಕುಟುಂಬಕ್ಕಾಗಿ ಸ್ವಲ್ಪ ಖರ್ಚು ವೆಚ್ಚಗಳನ್ನು ಮಾಡುವಂಥದ್ದು ಪ್ರಸಂಗ ಬಂದೊದಗತ್ತೆ. ಅದರಿಂದ ಅಂಥದ್ದನ್ನು ಬಹಳ ವಿವೇಚನೆಯಿಂದ ಸೂಕ್ಷ್ಮವಾಗಿ ನೀವು ಪರಿಶೀಲನೆಯನ್ನು ಮಾಡಬೇಕು. ಈ ಸಂದರ್ಭ ಮಕ್ಕಳ ಒಂದು ಆರೋಗ್ಯಕ್ಕಾಗಿಯೋ ಅವರ ಓದಿಗಾಗಿಯೋ ಅಥವಾ ಅವರ ವಿವಾಹಕ್ಕಾಗಿಯೋ ಸ್ವಲ್ಪ ಖರ್ಚು ವೆಚ್ಚಗಳಾಗುವಂಥದ್ದಿದೆ. ಆದ್ದರಿಂದ ಇಂತಹ ಒಂದು ಕಾರ್ಯಕ್ರಮದ ಬಗ್ಗೆ ಮನೆಯಲ್ಲಿ ಎಲ್ಲರೊಂದಿಗೆ ಕೂತು ಈ ಖರ್ಚು ವೆಚ್ಚಗಳ ಬಗ್ಗೆ ಒಂದು ಡ್ರಾಫ್ಟನ್ನು ರೆಡಿ ಮಾಡಿ, ಅಂದಾಜು ಆಯವ್ಯಯವನ್ನು ಸಿದ್ಧ ಮಾಡಿ. ಯಾಕೆಂದರೆ ನಿಮ್ಮಲ್ಲಿರುವಂತಹ ಹಣ ಆಗುವಂತಹ ಖರ್ಚು ಇದು ತುಂಬ ಅಜಗಜಾಂತರ ಏನಾದರೂ ಇದ್ದರೆ ಸ್ವಲ್ಪ ಮಾರ್ಗದರ್ಶನ ಅನ್ನುವಂಥದ್ದು ಬೇಕು. ಅದು ಬಿಟ್ಟು ಈ ಒಂದು ಮೈನ್ಯೂಟಾಗಿ ಏನಾದರೂ ಇದ್ದರೆ ಈ ಒಂದು ಗ್ಯಾಪ್ ಅನ್ನುವಂಥದ್ದು, ಅದಕ್ಕೆ ನಿಮ್ಮ ಒಂದು ವಿವೇಚನೆಯೇ ಸಾಕು, ಅದನ್ನು ನೀವೇ ಭರ್ತಿ ಮಾಡಿಕೊಳ್ಬಹುದು. ಹಾಗಾಗಿ ಈ ದಿನ ವಿಶೇಷವಾಗಿ ನಿಮ್ಮ ಗುರುಗಳ ತಂದೆ ತಾಯಿಯಂದ್ರ ದರ್ಶನವನ್ನು ಮಾಡಿ ಅವರ ಆಶೀರ್ವಾದವನ್ನು ಪಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು.
ಪ್ರಿಯ ವೀಕ್ಷಕರೇ, ಇಷ್ಟು ಹೊತ್ತು ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ಕೇಳಿದ್ರಿ. ಈಗ ಅದೃಷ್ಟ ಸಂಖ್ಯೆಗಳ ಬಗ್ಗೆ ತಿಳಿಯೋಣ. ವೃಷಭ, ಕುಂಭ ರಾಶಿಯವರ ಅದೃಷ್ಟ ಸಂಖ್ಯೆ 1, ಮಕರ 2, ಕರ್ಕಾಟಕ 3, ಧನುಸ್ಸು ಮೀನ 4, ತುಲಾ 5, ವೃಶ್ಚಿಕ 6, ಸಿಂಹ 7, ಮಿಥುನ ಮೇಷ 8, ಕನ್ಯಾ 9. ವೀಕ್ಷಕರೇ, ನಿಮ್ಮ ಅದೃಷ್ಟ ಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ವ್ಯವಹಾರಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಿ. ಸದಾ ಭಗವಂತನನ್ನು ಸ್ಮರಣೆ ಮಾಡ್ತಾ ಇರಿ. ತಮಗೆಲ್ಲ ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ.